ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ನಂಬರ್ ಸೀರೀಸ್ ಡ್ರಿಲ್ಲು ಮತ್ತು ಲೆಟರ್ಸ್ ಸೀರೀಸ್ ಡ್ರಿಲ್ಲು ಮತ್ತು ಆ ಡ್ರಿಲ್ನ ಗ್ರೈಂಡ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಲೆಟರ್ ಸೀರೀಸ್ ಡ್ರಿಲ್ಲಲ್ಲಿ ಎ ಇಂದ ಝಡ್ ತನಕ ಇರುತ್ತೆ, ಮತ್ತು ನಂಬರ್ ಸೀರೀಸ್ ಡ್ರಿಲ್ಲಲ್ಲಿ ನಂಬರ್ 1 80 ತನಕ ಇರುತ್ತೆ, ಮತ್ತು ಲೆಟರ್ ಸೀರೀಸ್ನಲ್ಲಿ ಎ ಇಸ್ ದಿ ಸ್ಮಾಲೆಸ್ಟ್ ಡಯಾಮೀಟರ್ ಆಫ್ ದ ಡ್ರಿಲ್ಲು, ಝಡ್ ಇಸ್ ದಿ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ ದ ಡ್ರಿಲ್ಲು, ಆ್ಯಂಡ್ ನಂಬರ್ ಸೀರೀಸ್ನಲ್ಲಿ ನಂಬರ್ 1 ಇಸ್ ದಿ ಬಿಗ್ಗೆಸ್ಟ್ ಅಂದರೆ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ ದ ಡ್ರಿಲ್ಲು, ಮತ್ತು ನಂಬರ್ 80 ಇಸ್ ದಿ ಸ್ಮಾಲೆಸ್ಟ್ ಡಯಾಮೀಟರ್ ಆಫ್ ದ ಡ್ರಿಲ್ಲು ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತು ನಾವು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಟಾಪಿಕ್ಕು ಯಾವುದಪ್ಪ ಅಂತಂದರೆ ನೆಸೆಸಿಟಿ ಆಫ್ ಇಂಟರ್ಚೇಂಜಬಿಲಿಟಿ ಇನ್ ಇಂಜಿನಿಯರಿಂಗ್ ಫೀಲ್ಡ್. ಅಂದರೆ ಈ ಇಂಟರ್ಚೇಂಜಬಿಲಿಟಿ ಅನ್ನೋದು ಏನಿದೆ ಅದು ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಎಷ್ಟು ನೆಸೆಸಿಟಿ ಇದೆ ಮತ್ತು ಅದರ ನೆಸೆಸರಿ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಬೇಕಾಗುತ್ತೆ. ಇಂಟರ್ಚೇಂಜಬಿಲಿಟಿ ಭಾಳ ಇಂಪಾರ್ಟೆಂಟ್ ವರ್ಡ್, ಇದು ತುಂಬ ಇಂಪಾರ್ಟೆಂಟ್ ವರ್ಡು ಇಂಟರ್ಚೇಂಜಬಿಲಿಟಿ. ಈ ಇಂಟರ್ಚೇಂಜಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇನ್ನೊಂದು ಪದನ ನಾವು ತಿಳ್ಕೊಬೇಕಾಗುತ್ತೆ, ಅದು ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಏನಿದು ಮಾಸ್ ಪ್ರೊಡಕ್ಷನ್ ಅಂತಂದರೆ ಪ್ರೊಡಕ್ಷನ್ನು ಮಾಸಲ್ಲಿ ಮಾಡೋದು ಅಂತ. ಮಾಸ್ ಅಂತಂದರೆ ಗೊತ್ತಲ್ವಾ, ಲಾಟಾಗಿ ಮಾಡೋದು, ಜಾಸ್ತಿ ಮಾಡೋದು ಅಂತ. ಪ್ರೊಡಕ್ಷನ್ನೇ ಮಾಸಲ್ಲಿ ಮಾಡೋದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದನ್ನು ಹೇಗೆ ಹೇಳೋದು ಅಂತಂದರೆ, ಮಾಸ್ ಪ್ರೊಡಕ್ಷನ್ ಮೀನ್ಸ್ ಪ್ರೊಡಕ್ಷನ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಯೂನಿಟ್ ಅಥವಾ ಕಾಂಪೊನೆಂಟ್ ಅಥವಾ ಪಾರ್ಟ್ ಇನ್ ಲಾರ್ಜ್ ನಂಬರ್ಸ್. ಒಂದು ಸ್ಟ್ಯಾಂಡರ್ಡೈಸ್ಡ್ ಒಂದು ಯೂನಿಟ್ ಇರುತ್ತೆ ಅಥವಾ ಒಂದು ಪಾರ್ಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಒಂದೇ ಥರ ಪಾರ್ಟು, ಒಂದೇ ಸೈಜ್ದು, ಒಂದೇ ಥರದ್ದು, ಸಾವಿರಾರು ಮಾಡ್ತಾ ಇರೋದು, ಒಂದೇ ಮಿಷಿನಲ್ಲಿ ಸಾವಿರಾರು ಮಾಡ್ತಾ ಇರ್ತಾರಲ್ಲ, ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತೀವಲ್ಲ, ಅದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಮಾಸ್ ಪ್ರೊಡಕ್ಷನ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಥವಾ ಕಾಂಪೊನೆಂಟನ್ನು ಲಾರ್ಜ್ ನಂಬರಲ್ಲಿ ತಯಾರಿಸೋದು, ಜಾಸ್ತಿ ನಂಬರ್ಗಳಲ್ಲಿ ತಯಾರಿಸೋದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಮಾಸ್ ಪ್ರೊಡಕ್ಷನ್ ಈಸ್ ಆಲ್ಸೋ ನೋನ್ ಆ್ಯಸ್ ಫ್ಲೋ ಪ್ರೊಡಕ್ಷನ್ ಅಥವಾ ಕಂಟಿನ್ಯೂಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ಗೆ ಇನ್ನೊಂದು ಹೆಸರೇನಪ್ಪ ಅಂತಂದರೆ ಫ್ಲೋ ಪ್ರೊಡಕ್ಷನ್ ಅಂತಲೂ ಕರೀತಾರೆ, ಮತ್ತು ಕಂಟಿನ್ಯೂಸ್ ಪ್ರೊಡಕ್ಷನ್ ಅಂತಲೂ ಕರೀತಾರೆ. ಫ್ಲೋ ಪ್ರೊಡಕ್ಷನ್ ಅಂತಂದ್ರೂ ಮಾಸ್ ಪ್ರೊಡಕ್ಷನ್ನೇ, ಕಂಟಿನ್ಯೂಸ್ ಪ್ರೊಡಕ್ಷನ್ ಅಂತಂದ್ರೂ ಮಾಸ್ ಪ್ರೊಡಕ್ಷನ್ನೇ, ಕಂಟಿನ್ಯೂಸ್ ಪ್ರೊಡಕ್ಷನ್ ಅಂತಂದ್ರೂ ಅಥವಾ ಫ್ಲೋ ಪ್ರೊಡಕ್ಷನ್ ಅಂತಂದ್ರೂ ಪ್ರೊಡಕ್ಷನ್ಸ್ ಇದು ಕಾಂಪೊನೆಂಟ್ಸ್ಗಳನ್ನು ಲಾರ್ಜ್ ನಂಬರಲ್ಲಿ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದನ್ನು ಮಾಸ್ ಪ್ರೊಡಕ್ಷನ್ ಅಥವಾ ಫ್ಲೋ ಪ್ರೊಡಕ್ಷನ್ ಅಥವಾ ಕಂಟಿನ್ಯೂಸ್ ಪ್ರೊಡಕ್ಷನ್ ಅಂತ ಕರೀತಾರೆ. ಮತ್ತು ಈ ಮಾಸ್ ಪ್ರೊಡಕ್ಷನ್ದು ಅಡ್ವಾಂಟೇಜಸ್ ಏನು, ಯಾಕೆ ಈ ಮಾಸ್ ಪ್ರೊಡಕ್ಷನ್ನ ಮಾಡ್ತಾರೆ, ಯಾಕಪ್ಪ ಅದ್ರ ಮತ್ತು ಅದರ ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಳ್ಳೋದಾದರೆ, ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಈಸ್ ರೆಡ್ಯೂಸ್ಡ್. ನೋಡಿ, ನೀವು ಲಾರ್ಜ್ ನಂಬರ್ ಮಾಸ್ ಪ್ರೊಡಕ್ಷನಲ್ಲಿ ನೀವು ಮಾಡ್ತಾ ಇದ್ದರೆ ಆ ಒಂದೊಂದು ಪರ್ಟಿಕ್ಯುಲರ್ ಪಾರ್ಟ್ದು ಒಂದೊಂದು ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಂತ, ಒಂದೇ ಪಾರ್ಟನ್ನು ನೀವು ಮಾಡೋಕ್ಕೆ ಹೋದಾಗ ಎಷ್ಟೊಂದು ಟೈಮ್ ತೊಗೊಳುತ್ತೆ, ನೀವು ಅದನ್ನೇ ಲಾರ್ಜ್ ನಂಬರಲ್ಲಿ ಮಾಡೋಕ್ಕೆ ಹೋದಾಗ ಅದರದ್ದು ಕಾಲು ಭಾಗನೂ ಟೈಮ್ ತೊಗೊಳೋದಿಲ್ಲ, ಅದರಲ್ಲಿ ಒಂದು 1/10 ಭಾಗನೂ ಟೈಮು ತೊಗೊಳೋದಿಲ್ಲ, ಅಷ್ಟು ಬೇಗ ಪ್ರೊಡಕ್ಷನ್ ಆಗ್ತಾಯಿರುತ್ತೆ. ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಟೈಮು ತುಂಬ ಕಮ್ಮಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಕಮ್ಮಿ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಆ ಪರ್ಟಿಕ್ಯುಲರ್ ಪಾರ್ಟ್ದು ರೇಟು ಕಮ್ಮಿ ಆಗೋಗ್ತದೆ. ಅದರ ಕಾಸ್ಟ್ ಅಥವಾ ಅದರ ರೇಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಮ್ಮಿ ಆಗೋಗುತ್ತೆ. ಯಾಕೆ ನೀವು 10 ಒಂದು 10 ಪ್ರೊಡಕ್ಷನ್ ಮಾಡಿದ್ರೆ 10 ಒಂದೇ ಪ್ರಾಡಕ್ಟ್ ಮಾಡೋದಕ್ಕೂ 10 10 ಪ್ರಾಡಕ್ಟ್ ಮಾಡುವಾಗ ನಿಮಗೆ ಆಟೋಮೆಟಿಕ್ಕಾಗಿ ಅದರ ಕಾಸ್ಟು ಕಮ್ಮಿ ಆಗುತ್ತೆ. ಆ್ಯಂಡ್ ಸ್ಪೇರ್ ಪಾರ್ಟ್ಸ್ ಕ್ಯಾನ್ ಬಿ ಮೇಡ್ ಅವೈಲಬಲ್ ಕ್ವಿಕ್ಲಿ. ಮತ್ತು ಈಗ ಸ್ಪೇರ್ ಪಾರ್ಟ್ಸ್ಗಳು ಬೇಕು ಅಂತ ಇಟ್ಕೊಳ್ಳಿ, ಆ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ನಮಗೆ ಭಾಳ ಬೇಗ ಸಿಗುತ್ತವೆ ಈ ಮಾಸ್ ಪ್ರೊಡಕ್ಷನಲ್ಲಿ. ಮಾಸ್ ಪ್ರೊಡಕ್ಷನ್ ಇಲ್ಲ ಅಂತಂದರೆ ಒಂದೇ ಒಂದು ಪರ್ಟಿಕ್ಯುಲರಾಗಿ ನೀವು ಮಾಡ್ಕೋಬೇಕು ಅಂತಂದರೆ ಯಾವುದೋ ಒಂದು ನಟ್ಟೋಗ್ಬಿಟ್ಟಿತ್ತು ಅಂತ ಇಟ್ಕೊಳ್ಳೋಣ, ಅದನ್ನು ಮಾಸ್ ಪ್ರೊಡಕ್ಷನಲ್ಲಿ ಮಾಡಿ ನಮಗೆ ಅದು ತಲುಪಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಒಂದೇ ನಟ್ಟನ್ನು ಅದನ್ನು ರೆಡಿ ಮಾಡ್ಕೊಳ್ಳೋ ತನಕ 1/2 ದಿವಸ ಆಗೋಗುತ್ತೆ.
ಅರ್ಧ ದಿವಸ ಆಗೋಗ್ಬಿಡುತ್ತೆ, ಮತ್ತೆ ಅದನ್ನು ಹುಡುಕ್ಬೇಕಾಗುತ್ತೆ, ಅದು ಎಲ್ಲಿ ಮಾಡಿಕೊಡ್ತಾರೆ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಈ ಮಾಸ್ ಪ್ರೊಡಕ್ಷನ್ ಮಾಡಿರೋದ್ರಿಂದ ನಮಗೆ ಈಗ ಒಂದು ನಟ್ ಹೋಯಿತು, 5 ನಿಮಿಷ ಅಂಗಡಿಗೆ ಹೋಗಿ ನಮಗೆ ಈ ಥರ ನಟ್ ಬೇಕು, ಈ ಥರ ಸ್ಟ್ಯಾಂಡರ್ಡ್ ಬೇಕು ಅಂದರೆ ಟಕ್ ಅಂತ ಒಂದು ಕೊಡ್ತಾರೆ, ತೊಗೊಂಬರ್ತೀವಿ, ಹಾಕ್ತೀವಿ. ಸೊ ಸ್ಪೇರ್ ಪಾರ್ಟು ಭಾಳ ಈಸಿಯಾಗಿ ಸಿಗುತ್ತೆ ನಮಗೆ, ಕ್ವಿಕ್ಕಾಗಿ ಸಿಗುತ್ತೆ. ಮತ್ತು ಅಡ್ವಾಂಟೇಜಸ್ ಇದ್ಮೇಲೆ ಡಿಸ್ಅಡ್ವಾಂಟೇಜಸ್ಸು ಇರಲೇಬೇಕಲ್ವಾ, ಆಟೋಮೆಟಿಕ್ಕಾಗಿ ಡಿಸ್ಅಡ್ವಾಂಟೇಜಸ್ ಇರಲೇಬೇಕು. ಏನು ಡಿಸ್ಅಡ್ವಾಂಟೇಜಸ್ಸು ಅಂದರೆ, ಇದರಲ್ಲಿ ಈ ಥರ ಮಾಸ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಕಾಮನ್ ಮಿಷಿನ್ಸಲ್ಲಿ ನೀವು ಮಾಡೋಕ್ಕಾಗಲ್ಲ, ನಾರ್ಮಲ್ ಮಿಷಿನ್ಸಲ್ಲಿ ಮಾಡೋಕ್ಕಾಗಲ್ಲ ಈ ಥರ ಮಾಸ್ ಪ್ರೊಡಕ್ಷನ್ನು. ಆ ಮಾಸ್ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಕಾಂಪೋನೆಂಟ್ಗೆ ಅಂತಲೇ ಸಪ್ರೇಟಾಗಿ ಒಂದು ಮಿಷಿನ್ನ ನೀವು ತಗೋಬೇಕಾಗುತ್ತೆ. ಸ್ಪೆಷಲ್ ಪರ್ಪಸ್ ಮಿಷಿನ್ಸ್ ಆರ್ ರಿಕ್ವೈರ್ಡ್, ಅದಕ್ಕೋಸ್ಕರನೇ ಇರೋವಂಥ ಸ್ಪೆಷಲ್ ಪರ್ಪಸ್ ಮಿಷಿನ್ಸ್ನ ನೀವು ಖರೀದಿ ಮಾಡಬೇಕಾಗುತ್ತೆ, ತಗೋಬೇಕಾಗುತ್ತೆ. ಆ್ಯಂಡ್ ಜಿಕ್ಸ್ ಆ್ಯಂಡ್ ಫಿಕ್ಸರ್ಸ್ ಆರ್ ನೀಡೆಡ್. ಮತ್ತು ಅಲ್ಲಿ ನಿಮಗೆ ಒಂದೇ ಥರ ನೀವು ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರತಿಯೊಂದೂ ಆಟೋಮೆಟಿಕ್ಕಾಗಿ ಬಂದು ಸೆಟ್ ಆಗ್ತಾ ಹೋಗ್ತಾ ಇರಬೇಕಾಗುತ್ತೆ. ಅದಕ್ಕೆ ಜಿಗ್ ಆ್ಯಂಡ್ ಫಿಕ್ಸರ್ಸ್ ಅಂತ ಕರೀತಾರೆ. ಮತ್ತು ಜಿಗ್ ಆ್ಯಂಡ್ ಫಿಕ್ಸರ್ ಅಂತಂದರೆ ನಿಮಗೆ ನೆಕ್ಸ್ಟ್ ಇಯರ್ ಬರುತ್ತೆ ಅದು, ಜಿಗ್ ಆ್ಯಂಡ್ ಫಿಕ್ಸರ್ ಅಂದರೆ ಏನು ಅಂತ ನೀವು ನೋಡ್ತೀರ ಅದನ್ನೆಲ್ಲ, ಅದು ಬೇಕಾಗುತ್ತೆ ಜಿಗ್ ಆ್ಯಂಡ್ ಫಿಕ್ಸರ್ಸ್. ಸೊ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಜಿಗ್ ಆ್ಯಂಡ್ ಫಿಕ್ಸರ್ಸು ನೀಡು, ಅದು ಬೇಕಾಗುತ್ತೆ. ನೆಕ್ಸ್ಟು ಗೇಜಸ್ ಆರ್ ಟು ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಕನ್ವೆನ್ಷನಲ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್. ಮತ್ತು ಈಗ ನಾವು ವರ್ನಿಯರ್ ಕ್ಯಾಲಿಪರ್ನ ನೋಡ್ತೀವಿ, ಡೈರೆಕ್ಟ್ ಡೈಮೆನ್ಷನ್ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ವರ್ನಿಯರ್ ಕ್ಯಾಲಿಪರು ಅಥವಾ ಮೈಕ್ರೋಮೀಟ್ರು ಈ ಥರ ಪ್ರಿಸಿಷನ್ ಇನ್ಸ್ಟ್ರೂಮೆಂಟಲ್ಲಿ ಚೆಕ್ ಮಾಡ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಗೇಜಸ್ನ ಯೂಸ್ ಮಾಡ್ತೀವಿ ಚೆಕ್ ಮಾಡೋದಕ್ಕೆ, ಎಲ್ಲೂ ಮೆಷರ್ ಮಾಡೋಲ್ಲ, ಚೆಕ್ ಮಾಡ್ತೀವಿ, ಗೇಜಸ್ನ ಉಪಯೋಗಿಸ್ಕೊಂಡು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಗೇಜಸ್ನ ಯೂಸ್ ಮಾಡಬೇಕಾಗುತ್ತೆ. ಸಾರಿ, ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಬದಲು ಗೇಜಸ್ನ ನಾವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ಇನಿಷಿಯಲ್ ಎಕ್ಸ್ಪೆಂಡಿಚರ್ ವಿಲ್ ಬಿ ವೆರಿ ಹೈ. ಇದೆಲ್ಲದಕ್ಕೂ ಇನಿಷಿಯಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಬೇಕಲ್ವಾ, ದುಡ್ಡು ಜಾಸ್ತಿ ಬೇಕಲ್ವಾ. ಸೊ ಶುರು ಮಾಡಬೇಕಾದ್ರೆ ಇದ್ರದ್ದು ಇನಿಷಿಯಲ್ ಎಕ್ಸ್ಪೆಂಡಿಚರು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಆಫ್ ದಿ ಮಾಸ್ ಪ್ರೊಡಕ್ಷನ್ ಮಕ್ಕಳ. ನೆಕ್ಸ್ಟು ಈ ಇನ್ನೊಂದು ಪದ ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಬರುತ್ತೆ. ಸೆಲೆಕ್ಟಿವ್ ಅಸೆಂಬ್ಲಿ ಏನಿದು ಅಂತಂದರೆ, ಇಲ್ಲಿ ನೋಡಿ ಒಂದು ಫಿಗರ್ ಬಂತು, ಇಲ್ಲಿ ನೋಡಿ ಈ ನಟ್ಟು ಈ ಬೋಲ್ಟು ಈ ನಟ್ಟಿಗೆ ಆಗುತ್ತೆ, ಈ ಬೋಲ್ಟು ಈ ನಟ್ಟಿಗೆ ಆಗುತ್ತೆ. ಇದು ಸೆಲೆಕ್ಟಿವ್ ಅಸೆಂಬ್ಲಿ ಏನೋ ಅಂತಂದ್ರೆ ಏನಪ್ಪ ಅಂತಂದರೆ, ಈ ಬೋಲ್ಟದು ಈ ನಟ್ಟು ಈ ಬೋಲ್ಟ್ ಮಾತ್ರ ಸೂಟ್ ಆಗುತ್ತೆ. ಅದೇ ಹೇಳ್ತೇನೆ ನೋಡಿ, ಇಲ್ಲಿ ಈಚ್ ನಟ್ ಫಿಟ್ಸ್ ಓನ್ಲಿ ಒನ್ ಬೋಲ್ಟ್, ಈ ನಟ್ಟು ಈ ಬೋಲ್ಟಿಗೆ ಮಾತ್ರ ಆಗುತ್ತೆ, ಈ ನಟ್ಟು ಈ ಬೋಲ್ಟಿಗೆ ಮಾತ್ರ ಆಗುತ್ತೆ. ಆದರೆ ಈ ನಟ್ಟು ಈ ಬೋಲ್ಟ್ಗಾಗಲ್ಲ, ಈ ನಟ್ಟು ಈ ಬೋಲ್ಟ್ಗಾಗಲ್ಲ, ಈ ಒಂದು ಎರಡೂ ಒಂದೇ ಡೈಮೆನ್ಷನ್ನು ಒಂದೇ ಸ್ಟ್ಯಾಂಡರ್ಡ್ ಆದ್ರೂ ಇವು ಎರಡು ಸಪ್ಸಪ್ರೇಟ್ ಆಗಿ ಇರುತ್ತೆ, ಇದು ಇದಕ್ಕೆ ಆಗುತ್ತೆ ಇದು ಇದಕ್ಕಾಗಲ್ಲ. ಇದು ಸೆಲೆಕ್ಟಿವ್ ಅಸೆಂಬ್ಲಿ, ಇದು ಸಪ್ಸಪ್ರೇಟಾಗಿ ಮಾಡಿರ್ತಾರೆ. ಇದೇ ಬೇರೆ, ಈ ನಟ್ಟು ಬೋಲ್ಟೇ ಬೇರೆ, ಈ ನಟ್ಟು ಬೋಲ್ಟೇ ಬೇರೆ ಮಾಡಿರ್ತಾರೆ. ಈ ನಟ್ಟನ್ನು ತೊಗೊಂಡೋಗಿ ನೀನು ಈ ಬೋಲ್ಟ್ಗೆ ಹಾಕೋಕ್ಕಾಗಲ್ಲ, ಅಥವಾ ಈ ಬೋಲ್ಟನ್ನು ತೊಗೊಂಡೋಗಿ ಈ ನಟ್ಟಿಗೆ ಹಾಕೋಕ್ಕಾಗಲ್ಲ. ಇದು ಸೆಲೆಕ್ಟಿವ್ ಅಸೆಂಬ್ಲಿ. ಈಚ್ ನಟ್ ಫಿಟ್ಸ್ ಓನ್ಲಿ ಒನ್ ಬೋಲ್ಟ್, ಆ ಪರ್ಟಿಕ್ಯುಲರ್ ನಟ್ಟು ಬರೀ ಪರ್ಟಿಕ್ಯುಲರ್ ಬೋಲ್ಟಿಗೆ ಮಾತ್ರ ಆಗುತ್ತೆ. ಆ್ಯಂಡ್ ಅಸೆಂಬ್ಲಿ ಈಸ್ ವೆರಿ ಸ್ಲೋ ಆ್ಯಂಡ್ ಕಾಸ್ಟ್ಲಿ. ಮತ್ತು ಇದೇನಾಗುತ್ತೆ ಅಂದರೆ, ಈಗ ನಾವು ಯಾವುದೋ ಒಂದು ನಟ್ಟು ಆಗೋದಿದ್ರೆ ಯಾವುದೋ ಒಂದು ನಟ್ಟು ತೊಗೊಂಡು ಕೈಗೆ ಸಿಕ್ಕಿದ್ದನ್ನ ತೊಗೊಂಡೋಗಿ ಫಿಕ್ಸ್ ಮಾಡ್ತೀವಿ, ಅಸೆಂಬಲ್ ಮಾಡ್ತೀವಿ. ಬಟ್ ಇಲ್ಲಿ ಆ ಥರ ಅಲ್ವಲ್ಲ, ಪರ್ಟಿಕ್ಯುಲರ್ ನಟ್ಟನ್ನೇ ಹುಡುಕ್ಬೇಕು, ಆ ಪರ್ಟಿಕ್ಯುಲರ್ ಬೋಲ್ಟ್ಗೆ ಆಗುವಂಥ ನಟ್ಟನ್ನೇ ಹುಡುಕ್ಬೇಕು, ಅದೇ ನಟ್ಟನ್ನು ತೊಗೊಂಬಂದು ನಾವು ಅಸೆಂಬಲ್ ಮಾಡಬೇಕು. ಸೊ ಅಸೆಂಬ್ಲಿ ಈಸ್ ವೆರಿ ಸ್ಲೋ ಆಗುತ್ತೆ, ಮತ್ತು ಕಾಸ್ಟ್ಲಿ ಕೂಡ ಆಗುತ್ತೆ. ಅಸೆಂಬ್ಲಿ ಸ್ಲೋ ಕೂಡ ಆಗುತ್ತೆ, ಕಾಸ್ಟ್ಲಿ ಕೂಡ ಆಗುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಈಸ್ ಡಿಫಿಕಲ್ಟ್ ಆ್ಯಸ್ ಸ್ಪೇರ್ಸ್ ಟು ಬಿ ಇಂಡಿವಿಜುವಲಿ ಮ್ಯಾನುಫ್ಯಾಕ್ಚರ್. ಬೈ ಚಾನ್ಸ್ ಏನಾದರೂ ಮೇಂಟೆನೆನ್ಸ್ ಬಂದುಬಿಟ್ರೆ ಇದು ತುಂಬ ಮೇಂಟೆನೆನ್ಸು ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂದರೆ, ಈ ಇಂಡಿವಿಜುವಲ್ ಪಾರ್ಟ್ಗಳನ್ನ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಈ ಸ್ಪೇರ್ಸ್ ಎಲ್ಲ ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಈಗ ಇದಕ್ಕೊಂದು ಬೋಲ್ಟ್ಗೆ ಅಥವಾ ಈ ನಟ್ಟು ಬೋಲ್ಟ್ಗೆ ಒಂದು ನಟ್ಟು ಬೇಕು ಅಂತಂದರೆ ನಾವು ಅಂಗಡಿಲಿ ಹೋಗಿ ಒಂದು ನಟ್ಟು ಅಥವಾ ನಟ್ಟು ಬೋಲ್ಟ್ ತೊಗೊಂಬಂದ್ಬಿಡ್ತೀವಿ. ಬಟ್ ಈ ಸೆಲೆಕ್ಟಿವ್ ಅಸೆಂಬ್ಲಿನಲ್ಲಿ ಈ ಥರ ಆಗಲ್ಲ, ನೀವು ತರೋದು ಆಗೋದಿಲ್ಲ, ಅಲ್ಲೇ ನೀನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಹಾಕಬೇಕಾಗುತ್ತೆ. ಆವಾಗ ಮೇಂಟೆನೆನ್ಸು ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಇನ್ ಮಾಡರ್ನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್,
ಸೆಲೆಕ್ಟಿವ್ ಅಸೆಂಬ್ಲಿ ಈಸ್ ನಾಟ್ ಯೂಸ್ಡ್. ಮತ್ತು ಇವತ್ತಿನ ನಮ್ಮ ಇಂಜಿನಿಯರಿಂಗ್ ಪ್ರಾಕ್ಟೀಸ್ನಲ್ಲಿ ಸೆಲೆಕ್ಟಿವ್ ಅಸೆಂಬ್ಲಿನ ಯಾರೂ ಯೂಸ್ ಮಾಡಲ್ಲ, ಸೆಲೆಕ್ಟಿವ್ ಅಸೆಂಬ್ಲಿನ ಯಾರೂ ಯೂಸ್ ಮಾಡಲ್ಲ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ. ಆದರೂ ಕೆಲವು ಸಲ ಬಟ್ ಸರ್ಟನ್ ಸ್ಪೆಷಲ್ ಕಂಡೀಷನ್ ಬಟ್ ಸ್ಪೆಷಲ್ ಸಮ್ ಸ್ಪೆಷಲ್ ಕಂಡೀಷನಲ್ಲಿ ಸೆಲೆಕ್ಟಿವ್ ಅಸೆಂಬ್ಲಿ ಈಸ್ ಜಸ್ಟಿಫೈಡ್. ಎಲ್ಲಿ ಜಸ್ಟಿಫೈ ಮಾಡ್ತಾರೆ ಅಂತಂದರೆ, ಕೆಲವು ಸಲ ಈಗ ಸ್ಯಾಟಲೈಟ್ಗಳು, ಏರ್ಕ್ರಾಫ್ಟು, ಮತ್ತು ನಮ್ಮ ಡಿಫೆನ್ಸಲ್ಲಿ ಯೂಸ್ ಮಾಡ್ತಾರಲ್ಲ, ಅಲ್ಲಿ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಜನ್ರಲ್ಲಾಗಿ ಎಲ್ಲ ಕಡೆಯೂ ಸಿಗಲ್ಲ, ಅಲ್ಲೆಲ್ಲ ಸೆಲೆಕ್ಟಿವ್ ಅಸೆಂಬ್ಲಿನೇ ಜಸ್ಟಿಫೈ ಮಾಡ್ತಾರೆ. ಜನ್ರಲ್ಲಾಗಿ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಈ ಸೆಲೆಕ್ಟಿವ್ ಅಸೆಂಬ್ಲಿ ಇಲ್ಲ. ಈ ಒಂದು ಸರ್ಟನ್ ಸ್ಪೆಷಲ್ ಕಂಡೀಷನಲ್ಲಿ ಮಾತ್ರ ಈ ಸೆಲೆಕ್ಟಿವ್ ಅಸೆಂಬ್ಲಿನ ಜಸ್ಟಿಫೈ ಮಾಡ್ತಾರೆ. ಈ ಥರ ಕ್ವಶನ್ಗಳನ್ನೂ ಕೇಳ್ತಾರೆ. ಸೊ ಸೆಲೆಕ್ಟಿವ್ ಅಸೆಂಬ್ಲಿ ಅಂದ್ರೇನು? ಈಚ್ ನಟ್ ಫಿಟ್ಸ್ ಈಚ್ ಓನ್ಲಿ ಒನ್ ಬೋಲ್ಟ್. ಮತ್ತು ಅಸೆಂಬ್ಲಿ ಈಸ್ ವೆರಿ ಸ್ಲೋ, ಮೇಂಟೆನೆನ್ಸ್ ಈಸ್ ಡಿಫಿಕಲ್ಟ್. ಯಾಕೆ ಅಂತಂದರೆ ಸ್ಪೇರ್ ಪಾರ್ಟ್ಸ್ಗಳನ್ನ ಇಂಡಿವಿಜುವಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಈ ಇಷ್ಟೆಲ್ಲ ಇದ್ರೂ ಕೆಲವು ಸ್ಪೆಷಲ್ ಕಂಡೀಷನಲ್ಲಿ ಈ ಸೆಲೆಕ್ಟಿವ್ ಅಸೆಂಬ್ಲಿನ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ ಎಕ್ಸಾಂಪಲ್ಲು ಸ್ಯಾಟಲೈಟ್ಗಳು, ಉಪಗ್ರಹಗಳು ಬಿಡ್ತಾರಲ್ಲ ಅಲ್ಲಿ, ಏರ್ಕ್ರಾಫ್ಟ್ಗಳಲ್ಲಿ, ಮತ್ತು ಡಿಫೆನ್ಸ್ಗಳಲ್ಲೆಲ್ಲ ಒಂದು ಸೆಲೆಕ್ಟಿವ್ ಅಸೆಂಬ್ಲಿನ ಜಸ್ಟಿಫೈ ಮಾಡ್ಕೊತಾರೆ. ಮತ್ತು ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಆದಮೇಲೆ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಒದ್ದಿರಬೇಕಲ್ಲ. ಸೊ ಅದೇನು ಅಂತ ನೋಡೋಣ. ಇದು ನೋಡಿ, ಇಲ್ಲೊಂದು ಫಿಗರ್ ಬಂತು, ಅದೇ ಥರದ ಒಂದು ಫಿಗರು, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲೂ ನಟ್ಟು ಬೋಲ್ಟ್ಗಳಿದ್ದಾವೆ. ಇಲ್ಲೇನಪ್ಪ ಅಂತಂದರೆ ನೋಡಿ, ಈ ಬೋಲ್ಟು ಈ ನಟ್ಗೂ ಆಗುತ್ತೆ ಅಥವಾ ಈ ನಟ್ಗೂ ಆಗುತ್ತೆ, ಈ ಬೋಲ್ಟು ಈ ನಟ್ಗೂ ಆಗುತ್ತೆ ಅಥವಾ ಈ ನಟ್ಗೂ ಆಗುತ್ತೆ. ಈ ನಟ್ಟನ್ನು ತಂದು ಎರಡೂ ಬೋಲ್ಟ್ಗಳಿಗೆ ಹಾಕ್ಬೋದು, ಈ ನಟ್ಟನ್ನು ತಗೊಂಡು ಎರಡೂ ಬೋಲ್ಟ್ಗಳಿಗೆ ಹಾಕ್ಬೋದು, ಎರಡೂ ಹಾಕ್ಬೋದು. ಅಂದರೆ ಒಂದೇ ಸ್ಟ್ಯಾಂಡರ್ಡು, ಒಂದೇ ಸೈಜ್ ಇರಬೇಕು. ಈ ನಟ್ಟು ತೊಗೊಂಡೋಗಿ ಇಲ್ಲಿಗೆ ಹಾಕ್ಬೇಕಂದ್ರೆ ಇದು 10 mm, ಇದು 5 mm, ಅಥವಾ ಇದು 20 mm, ಇದು 10 mm ತೊಗೊಂಡೋಗಿ ಆಗಲ್ಲ. ಒಂದೇ ಸೈಜ್ದು ಒಂದೇ ಸ್ಟ್ಯಾಂಡರ್ಡು. BSW 10 mm ಅಂದರೆ ಇದು BSW 10 mm ಅಂದರೆ ನಟ್ಟು ಬೋಲ್ಟ್ ಒಂದಕ್ಕೊಂದು ಇದ್ರೂ ಬಿಚ್ಚಿಬಿಟ್ಟು ಈ ನಟ್ಟನ್ನ ಅದಕ್ಕೆ ಹಾಕ್ಬೋದು, ಆ ನಟ್ಟನ್ನ ಇದಕ್ಕೆ ಹಾಕ್ಬೋದು. ಬಟ್ ಸೆಲೆಕ್ಟಿವ್ ಅಸೆಂಬ್ಲಿನಲ್ಲಿ ಆ ಥರ ಆಗಲ್ಲ, ನಾನ್ ಸೆಲೆಕ್ಟಿವ್ ಅಸೆಂಬ್ಲಿನಲ್ಲಿ ಆಗುತ್ತೆ. ಎನಿ ನಟ್ ಫಿಟ್ಸ್ ಎನಿ ಬೋಲ್ಟ್ ಆಫ್ ದಿ ಸೇಮ್ ಸೈಜ್ ಆ್ಯಂಡ್ ಥ್ರೆಡ್ ಟೈಪ್. ಎನಿ ನಟ್ಟು ಯಾವುದೇ ಬೋಲ್ಟ್ಗೆ ಆಗುತ್ತೆ ಅಂತ ಮಾತ್ರಕ್ಕೆ ಯಾವುದ್ಯಾವುದೋ ಇಂಚ್ ಬೋಲ್ಟ್ನ ತೊಗೊಂಬಂದ್ಬಿಟ್ಟು ಮೆಟ್ರಿಕ್ ನಟ್ಗೆ ಫಿಕ್ಸ್ ಮಾಡಿದ್ರೆ ಆಗಲ್ಲ. ಸೇಮ್ ಟೈಪ್ ಥ್ರೆಡ್ ಇರಬೇಕು, ಮತ್ತು ಸೇಮ್ ಸೈಜ್ ಇರಬೇಕು. 10 mm BSW, 10 mm ಮೆಟ್ರಿಕ್ ಅಂತಂದರೆ 10 mm ಮೆಟ್ರಿಕ್ದು ನಟ್ಟು ಎಲ್ಲಾನ ಸಿಗಲಿ, ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಲಿ, ಅದು ತಂದರೆ ಫಿಕ್ಸ್ ಆಗುತ್ತೆ. ಹಂಗಂದ್ಬಿಟ್ಟು ಯಾವುದೋ ಬೋಲ್ಟು ಯಾವುದೋ ನಟ್ಗಾಗುತ್ತೆ ಅಂತಂದರೆ 20 mm ಬೋಲ್ಟ್ಗೆ ತೊಗೊಂಬಂದ್ಬಿಟ್ಟು 10 mm ನಟ್ಟನ್ನು ಹಾಕ್ತೀನಿ ಅಂದರೆ ಆಗಲ್ಲ. 10 mm ಬೋಲ್ಟ್ಗೆ 10 mm ನಟ್ಟು, 20 mm ಬೋಲ್ಟ್ಗೆ 20 mm ಬೋಲ್ಟೇ. ಬಟ್ ಬೋಲ್ಟು ಬೇರೆಯವ್ರು ಮಾಡಿರ್ತಾರೆ, ನಟ್ಟು ಬೇರೆಯವ್ರು ಮಾಡಿರ್ತಾರೆ, ಆದರೂ ನಮಗೆ ಅದು ನಾವು ತೊಗೊಂಬಂದರೆ ಎರಡೂ ಫಿಕ್ಸ್ ಆಗುತ್ತೆ, ಅಸೆಂಬಲ್ ಮಾಡ್ಬೋದು ಈಸಿಯಾಗಿ. ಆ್ಯಂಡ್ ಅಸೆಂಬ್ಲಿ ಈಸ್ ರ್ಯಾಪಿಡ್ ಆ್ಯಂಡ್ ಲೆಸ್ ಕಾಸ್ಟ್. ರ್ಯಾಪಿಡ್ ಅಂತಂದರೆ ಸ್ಪೀಡ್, ಕ್ವಿಕ್ಕಾಗುತ್ತೆ ಅಂತ. ಅಸೆಂಬ್ಲಿ ಭಾಳ ಕ್ವಿಕ್ಕಾಗುತ್ತೆ. ನೀವು ಯಾವುದೋ ಒಂದು ನಟ್ಟು ಇರುತ್ತೆ, ಎಲ್ಲ ಈಗ ನಟ್ಟು ಬೋಲ್ಟ್ಗಳು ಒಂದು 25 ನಟ್ಟುಗಳು ಬೋಲ್ಟ್ಗಳಿರ್ತವೆ. ಒಂದು ಬೋಲ್ಟ್ ಹಾಕ್ತೀವಿ, ಯಾವುದೋ ಒಂದು ನಟ್ಟು ತಗೋತೀವಿ ಹಾಕ್ತೀವಿ. ಆದರೆ ಸೆಲೆಕ್ಟಿವ್ ಅಸೆಂಬ್ಲಿನಲ್ಲಿ ಹಂಗಾಗಲ್ಲ. ಆ ಒಂದು ಪರ್ಟಿಕ್ಯುಲರ್ ಬೋಲ್ಟ್ಗೆ ಆ ಒಂದು ಪರ್ಟಿಕ್ಯುಲರ್ ನಟ್ಟನ್ನೇ ಹುಡುಕೊಂಡು ಹಾಕಬೇಕಾಗುತ್ತೆ. ಈ ನಾನ್ ಸೆಲೆಕ್ಟಿವಲ್ಲಿ ಆ ಥರ ಅಲ್ಲ, ಯಾವುದೋ ಒಂದು ಬೋಲ್ಟ್ ಹಾಕು, ಇನ್ಯಾವುದೋ ಒಂದು ನಟ್ ತಗೋ, ಫಿಕ್ಸ್ ಮಾಡು, ಟೈಟ್ ಮಾಡು. ಸೊ ಅಸೆಂಬ್ಲಿ ಭಾಳ ಕ್ವಿಕ್ಕಾಗುತ್ತೆ. ಅಸೆಂಬ್ಲಿ ಕ್ವಿಕ್ಕಾಗೋದ್ರಿಂದ ಕಾಸ್ಟು ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಮೈಂಟೆನೆನ್ಸ್ ಈಸ್ ಸಿಂಪ್ಲರ್ ಬಿಕಾಸ್ ಸ್ಪೇರ್ಸ್ ಆರ್ ಈಸಿಲಿ ಅವೈಲಬಲ್. ಮತ್ತು ಮೈಂಟೆನೆನ್ಸು ಭಾಳ ಸಿಂಪಲ್ ಆಗಿರ್ತದೆ. ಯಾಕೆ ಅಂತಂದರೆ ಎಲ್ಲ ಕಡೆಯೂ ಸಿಗುತ್ತೆ ಸ್ಪೇರ್ ಪಾರ್ಟ್ಸ್, ಎಲ್ಲ ಕಡೆಯೂ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ. 5 minutes ನೀನು ಅಂಗಡಿಗೆ ಹೋಗಿ ನಿನಗೆ ಯಾವ ಥರ ಬೇಕು ಥ್ರೆಡ್ಡು, ಯಾವ ಡೈಮೆನ್ಷನ್ದು ಬೇಕು ಅದನ್ನು ತಂದು ಚೇಂಜ್ ಮಾಡ್ಬೋದು, ಮೈಂಟೆನೆನ್ಸ್ ಮಾಡ್ಕೋಬೋದು. ಆ್ಯಂಡ್ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಪ್ರೊವೈಡ್ಸ್ ಇಂಟರ್ಚೇಂಜಬಿಲಿಟಿ ಬಿಟ್ವೀನ್ ದಿ ಕಾಂಪೊನೆಂಟ್ಸ್. ನಾವು ಮೊದಲನೇ ಪದ ಹೇಳಿದ್ನಲ್ಲ, ಇಂಟರ್ಚೇಂಜಬಿಲಿಟಿ. ಆ ಇಂಟರ್ಚೇಂಜಬಿಲಿಟಿ ಏನಪ್ಪ ಅಂತಂದರೆ, ಈ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಇಂಟರ್ಚೇಂಜಬಿಲಿಟಿನ ಕೊಡುತ್ತೆ ಇನ್ ಬಿಟ್ವೀನ್ ದಿ ಕಾಂಪೊನೆಂಟ್ಸ್. ಈ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿನೇ ಇಂಟರ್ಚೇಂಜಬಿಲಿಟಿನ ಕೊಡೋದು. ಇಂಟರ್ಚೇಂಜಬಿಲಿಟಿ ಇರಬೇಕು ಬಿಟ್ವೀನ್ ದಿ ಕಾಂಪೊನೆಂಟ್ಸ್. ನಟ್ಟು ಬೋಲ್ಟ್ಸ್ಗಳ ಮಧ್ಯೆ ಈ ಇಂಟರ್ಚೇಂಜಬಿಲಿಟಿ ಅನ್ನೋದು ಇದ್ದರೆ ಈ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಆಗುತ್ತೆ. ಈ ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಆಗೋದಿಲ್ಲ, ಮಾಸ್ ಪ್ರೊಡಕ್ಷನು ಫೇಲ್ ಆಗುತ್ತೆ. ಮಾಸ್ ಪ್ರೊಡಕ್ಷನು
ಫೇಲ್ ಆಗುತ್ತೆ ನಾ ಮತ್ತೆ ಇಂಟರ್ಚೇಂಜಬಿಲಿಟಿ ಸಾ ಇಲ್ಲ ಅಂತಂದ್ರೆ ನಿಮಗೆ ಈ ತರ ನಾನ್ ಸೆಲೆಕ್ಟಿವ್ ಅಸೆಂಬ್ಲಿ ಆಗೋದಿಲ್ಲ ಸೋ ಇಂಟರ್ಚೇಂಜಬಿಲಿಟಿ ಅಂತಂದು ಹೇಳಿದ್ವಲ್ಲ ಆ ಇಂಟರ್ಚೇಂಜಬಿಲಿಟಿ ಅಂದರೆ ಏನು ಅದು ನಮಗೆ ಗೊತ್ತಾಗಬೇಕಾಗುತ್ತೆ ಏನಪ್ಪ ಅದು ಇಂಟರ್ಚೇಂಜಬಿಲಿಟಿ ಅಂತಂದರೆ ಇಂಟರ್ಚೇಂಜಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ದಿ ಕಾಂಪೊನೆಂಟ್ ಟು ಗೆಟ್ ರೀಪ್ಲೇಸ್ ಇನ್ ದಿ ಪ್ಲೇಸ್ ಆಫ್ ಓಲ್ಡ್ ಒನ್ ವಿಥೌಟ್ ಎನಿ ಅಡಿಷನಲ್ ರಿಪೇರ್ ಆರ್ ಆಲ್ಟ್ರೇಷನ್ ವಿಥೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದಿ ಕಾಂಪೊನೆಂಟ್ ವೆನ್ ಅಸೆಂಬಲ್ಡ್ ಇಂಟರ್ಚೇಂಜಬಿಲಿಟಿ ಅಂದರೆ ಏನಪ್ಪ ಅಂತಂದರೆ ಒಂದು ಕಾಂಪೊನೆಂಟ್ದು ಎಬಿಲಿಟಿ ಒಂದು ಕಾಂಪೊನೆಂಟ್ ಅಥವಾ ಒಂದು ನಟ್ಟು ಅಥವಾ ಒಂದು ಬೋಲ್ಟ್ ಅಂತ ಏನೋ ಒಂದು ಕಾಂಪೊನೆಂಟ್ ಇದೆಯಲ್ಲ ಆ ಕಾಂಪೊನೆಂಟ್ದು ಎಬಿಲಿಟಿ ಏನು ಎಬಿಲಿಟಿ ಹಳೇದು ಯೂಸ್ ಆಗ್ತಾ ಇರುತ್ತೆ ಅದು ಹೊರಟೋಗಿದೆ ಅಂತ ಇಟ್ಕೋ ಈಗ ಯಾವುದೋ ಒಂದು ಮಿಷಿನಲ್ಲಿ ಒಂದು ಬೋಲ್ಟ್ ಲೂಸ್ ಆಗ್ಬಿಟ್ಟು ಹಾಳಾಗಿದೆ ಆ ಬೋಲ್ಟ್ ಕಟ್ಟಾಗ್ಬಿಟ್ಟಿದೆ ಆ ಬೋಲ್ಟ್ಗೆ ಆ ಬೋಲ್ಟ್ ಜಾಗದಲ್ಲಿ ನೀನು ಇನ್ನೊಂದು ಬೋಲ್ಟನ್ನು ತಗೊಬಂದು ಹಾಕಬೇಕು ಅಂಗಡಿಗೆ ಹೋಗ್ತೀವಿ ಅದೇ ಸೈಜ್ದು ಅದೇ ಯಾವುದು ಅದೇ ಸ್ಟೈಲ್ದು ಯಾವ BSFW ಅಥವಾ ಮೆಟ್ರಿಕ್ ಥ್ರೆಡ್ ಯಾವುದೋ ಒಂದು ಅದಕ್ಕೆ ಸೂಟ್ ಆಗುವಂಥದ್ದನ್ನ ಅಂಗಡಿಗೆ ಹೋಗ್ತೀವಿ ತೊಗೊಂಬರ್ತೀವಿ ರೀಪ್ಲೇಸ್ ಮಾಡಿಬಿಡ್ತೀವಿ ಆ ಕಾಂಪೊನೆಂಟು ಈಸಿಯಾಗಿ ರೀಪ್ಲೇಸ್ ಆಗಬೇಕು ತಂತ್ರಣ ಅದು ನಟ್ಟು ಬೋಲ್ಟ್ ಹಾಕಿ ತಿರುಗಿಸ್ರೆ ಟೈಟ್ ಆಗಿಬಿಟ್ಟು ನಾವು ಅಸೆಂಬ್ಲಿ ಆಗಿಬಿಡ್ಬೇಕು ಅಸೆಂಬ್ಲಿ ಆಗಿಬಿಟ್ಟು ಅದು ಏನು ಕೆಲಸ ಮಾಡ್ತಿತ್ತು ಆ ಕೆಲಸಕ್ಕೇನು ತೊಂದರೆ ಆಗಬಾರ್ದು ನಾವು ಅಸೆಂಬ್ಲಿ ಮಾಡುವಾಗ ತಂದಿರ್ತೀವಲ್ಲ ನಟ್ಟು ಅಥವಾ ಬೋಲ್ಟು ಅದನ್ನು ನಾವು ಯಾವುದೇ ಬೇರೆ ಅಡಿಷನಲ್ ಆಪ್ರೇಷನ್ ಮಾಡಿರಬಾರ್ದು ಅದು ಏನೇ ರೆಕ್ಟಿಫೈ ಮಾಡಿರಬಾರ್ದು ಅಥವಾ ಬೇರೆ ಏನು ರಿಪೇರಿನೂ ಆಗದಂಗೆ ತಂದಿದ್ದನ್ನು ಡೈರೆಕ್ಟಾಗಿ ಹಾಕಿ ಮಾಡ್ತಾ ಇದ್ದಂಥ ಕೆಲಸಕ್ಕೆ ಏನೂ ತೊಂದರೆ ಆಗದಿರೋ ಥರ ಒಂದು ಕೆಪಾಸಿಟಿ ಇದೆಯಲ್ಲ ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ ಇಂಟರ್ಚೇಂಜಬಿಲಿಟಿ ಅಂತಂದರೆ ಇಟ್ಸ್ ಎ ಎಬಿಲಿಟಿ ಆಫ್ ಎ ಕಾಂಪೊನೆಂಟ್ ಆ ಕಾಂಪೊನೆಂಟ್ದು ಎಬಿಲಿಟಿ ಏನು ಎಬಿಲಿಟಿ ಬೇರೆ ಒಂದು ಹಳೆದ್ರ ಬದಲು ಈ ಹೊಸದನ್ನು ತರ್ತೀವಲ್ಲ ಅದನ್ನು ಏನೂ ರಿಪೇರಿ ಮಾಡದೆ ಅಥವಾ ಏನೂ ಆಲ್ಟ್ರೇಷನ್ ಮಾಡದೆ ಸಲೀಸಾಗಿ ಫಿಕ್ಸ್ ಮಾಡಿ ಅಸೆಂಬಲ್ ಆದಮೇಲೆ ಮಾಡ್ತಾ ಇದ್ದಂಥ ಕೆಲಸಕ್ಕೆ ಏನೂ ತೊಂದರೆ ಕೊಡಲ್ವಲ್ಲ ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ ಮಕ್ಕಳೇ ಈ ಇಂಟರ್ಚೇಂಜಬಿಲಿಟಿ ಅನ್ನೋದು ನಿಮಗೆ ಲೈಫ್ ಲಾಂಗ್ ಇರುತ್ತೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅದಕ್ಕೆ ಇದನ್ನು ಅರ್ಥ ಆದರೂ ಸರಿ ನಿಮಗೆ ಅರ್ಥ ಆಗದೇ ಇದ್ರೂ ಸರಿ ಊರು ಹೊಡೆದು ಬಿಡಿ ಇಂಟರ್ಚೇಂಜಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ದಿ ಕಾಂಪೊನೆಂಟ್ ಟು ಗೆಟ್ ರೀಪ್ಲೇಸ್ ಇನ್ ದಿ ಪ್ಲೇಸ್ ಆಫ್ ಓಲ್ಡ್ ಒನ್ ವಿಥೌಟ್ ಎನಿ ಅಡಿಷನಲ್ ರಿಪೇರ್ ಆರ್ ಆಲ್ಟ್ರೇಷನ್ ವಿಥೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದ ಕಾಂಪೊನೆಂಟ್ ವೆನ್ ಅಸೆಂಬಲ್ಡ್ ಇದಿಷ್ಟು ನೀವು ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಇದನ್ನು ಊರು ಹೊಡೆದು ಬಿಡಿ ಅರ್ಥ ಆದರೆ ಬೆಟರ್ ಬೆಸ್ಟು ಭಾಳ ಸಿಂಪಲ್ಲು ಇಂಟರ್ಚೇಂಜಬಿಲಿಟಿ ಇಂಟರ್ ಒಂದಕ್ಕೊಂದು ಚೇಂಜಬಿಲಿಟಿ ಆಗೋಕ್ಕೆ ಇರೋವಂಥ ಕೆಪಾಸಿಟಿ ಹೆಂಗೆ ಏನು ಆಲ್ಟ್ರೇಷನ್ ಮಾಡಿದೆ ಏನು ರಿಪೇರಿ ಮಾಡಿದೆ ತಂದ ತಕ್ಷಣ ಇಂಟರ್ಚೇಂಜ್ ಮಾಡಿಬಿಡೋದು ಇಂಟರ್ಚೇಂಜ್ ಮಾಡ್ತೀವಲ್ಲ ಅದು ಚೇಂಜ್ ಆದ ತಕ್ಷಣ ಚೇಂಜ್ ಆಗುತ್ತೆ ಫಿಕ್ಸ್ ಆಗುತ್ತೆ ಅಸೆಂಬಲ್ ಆಗುತ್ತೆ ಮಾಡ್ತಾ ಇದ್ದಂಥ ಕೆಲಸಕ್ಕೆ ಏನೂ ಎಫೆಕ್ಟ್ ಆಗಲ್ಲ ಅದನ್ನು ಇಂಟರ್ಚೇಂಜಬಿಲಿಟಿ ಅಂತ ಕರಿತೀವಿ ಭಾಳ ಇಂಪಾರ್ಟೆಂಟ್ ವರ್ಡ್ ಇದು ಇಂಟರ್ಚೇಂಜಬಿಲಿಟಿ ಅನ್ನೋ ಪದ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇಂಟರ್ಚೇಂಜಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ದ ಕಾಂಪೊನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ದಿ ಪ್ಲೇಸ್ ಆಫ್ ಓಲ್ಡ್ ಒನ್ ವಿಥೌಟ್ ಎನಿ ಅಡಿಷನಲ್ ರಿಪೇರ್ ಆರ್ ಆಲ್ಟ್ರೇಷನ್ ಆ್ಯಂಡ್ ವಿಥೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದ ಕಾಂಪೊನೆಂಟ್ ವೆನ್ ಅಸೆಂಬಲ್ಡ್ ಆ ಪರ್ಟಿಕ್ಯುಲರ್ದು ಕಾಂಪೊನೆಂಟ್ದು ಒಂದು ಎಬಿಲಿಟಿ ಯಾವ ಎಬಿಲಿಟಿ ಏನಪ್ಪ ಅಂದರೆ ಈಗ ನೀವೊಂದು ನಟ್ಟೋ ಬೋಲ್ಟೋ ಅಂಗಡಿಯಿಂದ ತರ್ತೀರ ತಂದ್ಬಿಟ್ಟು ಅದನ್ನು ಏನಾದ್ರು ರಿಪೇರಿ ಮಾಡ್ತೀರಾ ಏನಾದ್ರು ಆಲ್ಟ್ರ್ ಮಾಡ್ತೀರಾ ಏನು ಮಾಡಲ್ಲ ನೀನು ಈಗ ಯಾವುದೋ ಒಂದು ವಾಷಿಂಗ್ ಮಿಷಿನು ನಿಮ್ಮಲ್ಲಿ ಇರುತ್ತೆ ಅಂತ ಇಟ್ಕೋ ಅದರಲ್ಲೇನೋ ಒಂದು ಬೋಲ್ಟ್ ಹೋಯ್ತು ಆ ವಾಷಿಂಗ್ ಮಿಷಿನ್ ಕಂಪ್ನಿಗೆ ಹೋಗ್ತೀರಾ ಒಂದು ಅಂಗಡಿಗೆ ಹೋಗ್ತೀರಾ ಇಂಥ ಸೈಜ್ ಬೋಲ್ಟ್ ಕೊಡ್ತೀರಾ ಕೇಳ್ತೀರಾ ಆ ಸೈಜ್ ಬೋಲ್ಟ್ ಕೊಡ್ತಾನೆ ಅವನು ತಗೋಬರ್ತಾನೆ ಏನೋ ಅವನು ಬಂದಿರ್ತಾನಲ್ಲ ಮೆಕ್ಯಾನಿಕು ಅವ್ನು ಬರ್ತಾನೆ ತೆಗೆದು ಹಾಕ್ತಾನೆ ಅದನ್ನು ಅವನು ಏನು ರಿಪೇರಿ ಮಾಡಲ್ಲ ತಂದ ತಕ್ಷಣ ಅದನ್ನು ಅಸೆಂಬಲ್ ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾನೆ ವರ್ಕ್ ಆಗುತ್ತೆ ತಂದು ನೀವು ರೀಪ್ಲೇಸ್ ಮಾಡಿದ್ರಿ ರೀಪ್ಲೇಸ್ ಮಾಡಿದಾಗ ಏನು ಮಾಡಿದ್ರಿ ಅದನ್ನು ಆಲ್ಟ್ರೂ ಮಾಡಿಲ್ಲ ಬೇರೆ ಅದಕ್ಕೆ ರಿಪೇರಿನೂ ಮಾಡಿಲ್ಲ ಹಂಗೆ ಹಾಕಿದ್ದೀರ ಹಾಕಿದ್ಮೇಲೆ ನಿಮ್ಮ ಅಸೆಂಬ್ಲಿ ಎಲ್ಲ ಆದಮೇಲೆ ನಿಮ್ಮ ವರ್ಕ್ಗೆ ಏನು ಅಫೆಕ್ಟ್ ಮಾಡ್ತಾಯಿಲ್ಲ ಅಲ್ವಾ ಅದೊಂದು ಎಬಿಲಿಟಿ ತಾನೇ ಆ ಕಾಂಪೊನೆಂಟ್ದು ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ ಮಕ್ಕಳೇ ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ ಭಾಳ ಸಿಂಪಲ್ಲು ತಲೆ ಒಳಗಡೆ ಹೋಗ್ಬಿಟ್ರೆ ಒಂದ್ಸಲ ಮರೆಯಲ್ಲ ಇದನ್ನು ಇಂಟರ್ಚೇಂಜಬಿಲಿಟಿ ಈಸ್ ದ ಎಬಿಲಿಟಿ ಆಫ್ ದ ಕಾಂಪೊನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ದ ಪ್ಲೇಸ್ ಆಫ್ ಓಲ್ಡ್ ಒನ್ ವಿಥೌಟ್ ಎನಿ ಆಲ್ಟ್ರೇಷನ್ ಆರ್ ರಿಪೇರ್ ವಿಥೌಟ್ ಅಫೆಕ್ಟಿಂಗ್ ದಿ
ಫಂಕ್ಷನಿಂಗ್ ಆಫ್ ದಿ ಕಾಂಪೊನೆಂಟ್ ವೆನ್ ಅಸೆಂಬಲ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ವೆನ್ ಕಾಂಪೊನೆಂಟ್ಸ್ ಆರ್ ಮಾಸ್ ಪ್ರೊಡ್ಯೂಸ್ಡ್ ಅನ್ಲೆಸ್ ದೇ ಆರ್ ಇಂಟರ್ಚೇಂಜಬಲ್ ದ ಪರ್ಪಸ್ ಆಫ್ ಮಾಸ್ ಪ್ರೊಡಕ್ಷನ್ ಈಸ್ ನಾಟ್ ಫುಲ್ಫಿಲ್ಡ್. ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ನಿಮಗೆ ಮಾಸ್ ಪ್ರೊಡಕ್ಷನ್ನು ಫುಲ್ಫಿಲ್ ಆಗಲ್ಲ, ಫೇಲೋರ್, ಮಾಸ್ ಪ್ರೊಡಕ್ಷನ್ನು ಫೇಲೂರ್ ಆಗೋಗುತ್ತೆ. ಯಾವಾಗ ಕಾಂಪೊನೆಂಟಲ್ಲಿ ನಿಮಗೆ ಇಂಟರ್ಚೇಂಜಬಿಲಿಟಿ ಇಲ್ಲ, ಆ ಇಂಟರ್ಚೇಂಜಬಿಲಿಟಿ ಇಲ್ಲ ಅಂದ ತಕ್ಷಣವೇ ನಿಮ್ಮ ಮಾಸ್ ಪ್ರೊಡಕ್ಷನ್ನು ಫುಲ್ಫಿಲ್ ಆಗಲ್ಲ, ಫೇಲೂರ್ ಆಗುತ್ತೆ. ಮಾಸ್ ಪ್ರೊಡಕ್ಷನ್ ಫೇಲೂರ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಅದು ಕಾಸ್ಟು ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಟರ್ಚೇಂಜಬಿಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಪದ. ಆ ಇಂಟರ್ಚೇಂಜಬಿಲಿಟಿ ಇದ್ರೇ ಮಾಸ್ ಪ್ರೊಡಕ್ಷನ್ ಮಾಡೋಕ್ಕಾಗೋದು. ಆ ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ಮಾಸ್ ಪ್ರೊಡಕ್ಷನ್ ಫೇಲೂರ್. ಆ್ಯಂಡ್ ಅದೇ ಇಂಟರ್ಚೇಂಜಬಿಲಿಟಿ ಹೇಗೆ ಅಂತಂದರೆ ಈ ಐಡೆಂಟಿಕಲ್ ಕಾಂಪೊನೆಂಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ, ಈಗ ನಟ್ಟು ಬೋಲ್ಟ್ಗಳು ಅಂತ ಇಟ್ಕೊಳ್ಳೋಣ, ಸೇಮ್ ಐಡೆಂಟಿಕಲ್ ಐಡೆಂಟಿಕಲ್ ಕಾಂಪೊನೆಂಟ್ಸು ಮ್ಯಾನುಫ್ಯಾಕ್ಚರ್ಡ್ ಬೈ ಡಿಫ್ರೆಂಟ್ ಪರ್ಸನಲ್. ಒಂದೇ ನಟ್ಟು ಬೋಲ್ಟು ಮಾಡೋ ಕಂಪ್ನಿ ಇದೆಯಾ? ಒಂದೇ ನಟ್ಟು ಬೋಲ್ಟು ಮಾಡೋ ಒಂದೇ ಕಂಪ್ನಿ ನಟ್ಟು ಮಾಡ್ತದೆ, ಒಂದೇ ಕಂಪ್ನಿ ಬೋಲ್ಟ್ ಮಾಡುತ್ತೆ ಅಂತಿದೆಯಾ ಪ್ರಪಂಚದಲ್ಲಿ? ಬೇಕಾದಷ್ಟು ಕಂಪ್ನಿಗಳು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಅಲ್ವಾ, ಬೇರೆ ಬೇರೆ ಎನ್ವೈರನ್ಮೆಂಟಲ್ಲಿ ಬೇರೆ ಬೇರೆ ಪರ್ಸನ್ಗಳು, ಒಂದ್ಸಲ ನಾನು ಮಾಡ್ತೀನಿ, ಒಂದ್ಸಲ ನೀನು ಮಾಡ್ತೀಯ, ಒಂದ್ಸಲ ಮತ್ತೊಬ್ಬ ಮಾಡ್ತಾನೆ, ಇನ್ನೊಂದ್ಸಲ ಅಮೆರಿಕಾದಲ್ಲಿ ಮಾಡ್ತಾರೆ, ಇನ್ನೊಂದ್ಸಲ ಡೆಲ್ಲಿಲಿ ಒಬ್ಬ ಮಾಡಿರ್ತಾನೆ, ಕಲ್ಕಟ್ಟಾದಲ್ಲಿ ಒಬ್ಬ ಮಾಡಿರ್ತಾನೆ, ಚೈನಾದಲ್ಲಿ ಒಬ್ಬ ಮಾಡಿರ್ತಾನೆ. ಸೊ ಈ ಕಾಂಪೊನೆಂಟ್ಸ್ಗಳು, ಸೇಮ್ ಕಾಂಪೊನೆಂಟ್ಸ್ಗಳು, ಐಡೆಂಟಿಕಲ್ ಕಾಂಪೊನೆಂಟ್ಸು, ಒಂದೇ ಥರ ಇರುವಂಥ ಕಾಂಪೊನೆಂಟ್ಸ್ಗಳು ಬೇರೆ ಬೇರೆ ಪರ್ಸನ್ಗಳು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಎನ್ವೈರನ್ಮೆಂಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ, ಬಟ್ ದೇ ಕ್ಯಾನ್ ಬಿ ಅಸೆಂಬಲ್ಡ್ ಆ್ಯಂಡ್ ರಿಪ್ಲೇಸ್ಡ್ ವಿತೌಟ್ ಎನಿ ಫರ್ದರ್ ರೆಕ್ಟಿಫಿಕೇಷನ್ ಡ್ಯೂರಿಂಗ್ ದಿ ಅಸೆಂಬಲ್ ಸ್ಟೇಜ್ ವಿತೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದಿ ಕಾಂಪೊನೆಂಟ್ ಆ್ಯಂಡ್ ಅಸೆಂಬಲ್. ಬಟ್ ಅವು ಈಗ ಚೈನಾ ಪ್ರಾಡಕ್ಟ್ ಏನೋ ಒಂದಿದೆ ಅಂತ ಇಟ್ಕೊಳ್ಳೋಣ, ಆ ಚೈನಾ ಪ್ರಾಡಕ್ಟಿಗೆ ಯಾವುದೋ ಒಂದು ನಟ್ಟು ಹೊರಟೋಯ್ತು ಅಂತ ಇಟ್ಕೊಳ್ಳೋಣ, ನಟ್ಟು ಬೋಲ್ಟು ನಮ್ಮಲ್ಲಿ ಸಿಗಲ್ಲ, ಒಂದು ಸ್ಕ್ರೂ ಅದನ್ನು ತಗೊಂಡ್ಬಂದ್ಬಿಟ್ಟು ಸ್ಕ್ರೂ ಹಾಕಿ ಟೈಟ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ಪ್ರಾಡಕ್ಟು ಚೈನಾದಲ್ಲಿ ತಯಾರು ಮಾಡಿರೋದು, ಪ್ರಾಡಕ್ಟು ಚೈನಾದಲ್ಲಿ ತಯಾರು ಮಾಡಿರೋದು, ಅದೇನೋ ಹೊರಟೋಯ್ತು. ನಮ್ಮ ಇಂಡಿಯಾದಲ್ಲಿ ಪಕ್ಕದ ಒಂದು ಗಲ್ಲಿ ಅಂಗಡಿನಲ್ಲಿ ಒಂದು ನಮಗೆ ಸ್ಕ್ರೂ ಸಿಗುತ್ತೆ, ಅದನ್ನು ತಗೊಂಡ್ಬಂದು ನಾವು ಫಿಕ್ಸ್ ಮಾಡ್ಕೋತೀವಿ, ಅಸೆಂಬಲ್ ಮಾಡ್ತೀವಿ, ಏನು ನಾವು ಅದಕ್ಕೆ ರಿಪೇರಿ ಗಿಪೇರಿ ಅಥವಾ ಆಲ್ಟ್ರೇಷನ್ ಏನು ಮಾಡ್ಕೊಳ್ಳಲ್ಲ. ದಿಸ್ ಈಸ್ ಕಾಲ್ಡ್ ಇಂಟರ್ಚೇಂಜಬಿಲಿಟಿ. ಡೆಲ್ಲಿಲಿ ಮಾಡಿದಾನೆ ಪಾರ್ಟ್ ಅದು ನಟ್ಟು ಬೋಲ್ಟು ನಮ್ಮ ಮಿಷಿನ್ಗಾಗುತ್ತೆ. ಬರೀ ನಟ್ಟು ಬೋಲ್ಟು ಮಾತ್ರ ಅಲ್ಲ ಮಕ್ಕಳೇ, ಈಗ ಡ್ರಿಲ್ಲಿಂಗ್ ಮಿಷಿನ್ ಅಂತ ಇಟ್ಕೊಳ್ಳೋಣ. ಡ್ರಿಲ್ಲಿಂಗ್ ಮಿಷಿನಲ್ಲಿ ನಾವು ಡ್ರಿಲ್ ಫಿಕ್ಸ್ ಮಾಡ್ತೀವಲ್ವ, ಆ ಡ್ರಿಲ್ ಫಿಕ್ಸ್ ಮಾಡೋಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಮಾಡಿರ್ತಾನಲ್ಲ ಅವನೇ ಡ್ರಿಲ್ ಮಾಡಿರ್ತಾನ ಇಲ್ಲ ಅಲ್ವಾ? ಡ್ರಿಲ್ ಮಾಡೋರೇ ಬೇರೆಯವರು. ಡ್ರಿಲ್ಲಿಂಗ್ ಮಿಷಿನು ನಮಗೆ ಡೆಲ್ಲಿಯಿಂದ ಬಂದಿರುತ್ತೆ, ಅದಕ್ಕೆ ನಾವು ಫಿಕ್ಸ್ ಮಾಡೋವಂಥ ಡ್ರಿಲ್ಲು ಇಲ್ಲೆಲ್ಲ ಚೆನ್ನೈಯಿಂದನೋ ಅಥವಾ ಕಲ್ಕಟ್ಟಾಯಿಂದನೋ ಬೆಂಗಳೂರಿಂದನೋ ತಯಾರಿಸ್ಬಿಟ್ಟು ಕಳಿಸಿರ್ತಾರೆ, ಆದರೆ ಅದು ಫಿಕ್ಸ್ ಆಗುತ್ತೆ, ಏನು ಆಲ್ಟ್ರೇಷನ್ ಮಾಡಿದ್ರೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಇಂಟರ್ಚೇಂಜಬಿಲಿಟಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬೈಕ್ಗೆ ಟೈರ್ ಬೇಕು, ಬೈಕ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋನೇ ಟೈರ್ ಮಾಡ್ತಾನೆ, ಜೆ ಕೆ ಟೈರ್ಸ್ ಅವನು ಮಾಡ್ತಾನೆ, ಎಮ್ ಆರ್ ಎಫ್ ಅವ್ನು ಮಾಡ್ತಾನೆ, ಸಿಯಟೋ ಕಂಪ್ನಿ ಅವ್ನು ಮಾಡ್ತಾನೆ, ಯಾವ್ದಾದ್ರು ಕಂಪ್ನಿ ತೊಗೊಬಂದು ಫಿಕ್ಸ್ ಮಾಡಿ ಸೂಟ್ ಆಗುತ್ತೆ, ಏನು ಆರ್ಡ್ರ್ ಮಾಡಲ್ಲ, ನೀವು ತೊಗೊಬರ್ತೀರಾ ಫಿಕ್ಸ್ ಮಾಡ್ತೀರಾ ವರ್ಕ್ ಆಗುತ್ತೆ, ನೀವು ತೊಗೊಂಬರ್ತೀರಾ ಅದಕ್ಕೆ ಏನು ಆರ್ಡ್ರ್ ಮಾಡಲ್ಲ ಅದನ್ನು ಫಿಕ್ಸ್ ಮಾಡ್ತೀರಾ, ಅದು ಅಷ್ಟೇ ಏನು ತೊಂದರೆ ಕೊಡದೆ ಸಲೀಸಾಗಿ ಓಡೋಕ್ಕೆ ಶುರು ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಇಂಟರ್ಚೇಂಜಬಿಲಿಟಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಇಂಟರ್ಚೇಂಜಬಿಲಿಟಿ. ಈ ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ಹೋಂಡಾ ಬೈಕ್ಗೆ ಅವನೇ ಒಂದು ಟೈರ್ ಮಾಡಿ ಕಳಿಸ್ಬೇಕಾಗೋದು, ಆವಾಗ ಏನಾಗೋದು, ಒಂದು ಟೈರ್ ಇವಾಗ 1,500 ರೂಪಾಯಿ ಸಿಗೋದು 4,000 ರೂಪಾಯಿ ಆಗ್ತಿತ್ತು. ಹೋಂಡಾ ಕಂಪ್ನಿಯನ್ನು ಯಾರೋ ಅವನಿಗೆ ವೀಲ್ ಯಾವನೋ ಮಾಡಿರ್ತಾನೆ. ಈಗ ಒಂದು ಕಂಪ್ನಿನಲ್ಲಿ ಬೈಕಲ್ಲಿ ಎಲ್ಲ ಪಾರ್ಟ್ಗಳು ಒಂದೇ ಕಡೆ ಮಾಡ್ತಾರೆ ಇಲ್ಲ, ಒಂದೊಂದು ಪಾರ್ಟ್ಗಳು ಒಬ್ಬೊಬ್ಬರು ಒಂದೊಂದು ಕಡೆ ಮಾಡಿರ್ತಾರೆ, ಅದೆಲ್ಲ ತಂದು ಅಸೆಂಬ್ಲಿ ಮಾಡ್ತಾರೆ ವಿತೌಟ್ ಎನಿ ರಿಪೇರ್ ಅಥವಾ ಆಲ್ಟ್ರೇಷನ್. ಅಸೆಂಬಲ್ ಮಾಡಿದಾಗ ಏನು ವರ್ಕ್ ಆಗಬೇಕಾಗಿತ್ತು ಅದು ವರ್ಕು ಸಲೀಸಾಗಿ ಆಗುತ್ತೆ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಇಂಟರ್ಚೇಂಜಬಿಲಿಟಿ. ಎಲ್ಲೋ ಯಾರೋ ಯಾವಾಗಲೋ ಮಾಡಿದ್ದ ಕಾಂಪೊನೆಂಟು ಇನ್ನೆಲ್ಲೋ ಮಾಡಿದಂಥ ಮಿಷಿನ್ಸ್ಗಳಿಗೆ ಅಥವಾ ಬೇರೆಯಾದಂಥ ಪಾರ್ಟ್ಸ್ಗಳಿಗೆ ಬೇರೆ ಏನು ರಿಪೇರಿ ಗಿಪೇರಿ ಕೆಲಸ ಮಾಡಿದೆ, ಆಲ್ಟ್ರೇಷನ್ನು ಕೂಡ ಮಾಡ್ದೇ ಫಿಕ್ಸ್ ಸಲೀಸಾಗಿ ಫಿಕ್ಸ್ ಮಾಡಿ ಏನು ತೊಂದರೆ ಆದಂಗೆ ರನ್ ಆಗುತ್ತಲ್ವ,
ಇದೆ ಬ್ಯೂಟಿ ಆಫ್ ದಿ ಇಂಟರ್ಚೇಂಜಬಿಲಿಟಿ. ನೆಸೆಸಿಟಿ ಆಫ್ ದಿ ಲಿಮಿಟ್ ಸಿಸ್ಟಮ್. ನೆಕ್ಸ್ಟ್ ನಮಗೆ ಈ ಲಿಮಿಟ್ ಸಿಸ್ಟಮ್ ಅನ್ನೋದು ನೆಸೆಸಿಟಿ ಏನು, ನೆಸೆಸಿಟಿ ಆಫ್ ದಿ ಲಿಮಿಟ್ ಸಿಸ್ಟಮ್. ಇಫ್ ಕಾಂಪೊನೆಂಟ್ ಆರ್ ಟು ಬಿ ಇಂಟರ್ಚೇಂಜಬಲ್, ಈಗ ಅದೆಲ್ಲೋ ಮಾಡಿದ್ದಂಥ ಕಾಂಪೊನೆಂಟು ನಮ್ಮ ಮೈಸೂರಲ್ಲಿ ಬಂದು ಕರೆಕ್ಟಾಗಿ ಫಿಕ್ಸ್ ಆಗಬೇಕಾದ್ರೆ ದೇ ನೀಡ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಟು ದಿ ಸೇಮ್ ಸೈಜ್ ಅಲ್ವಾ. ಇಲ್ಲಿ ಡೆಲ್ಲಿಲಿ ಮಾಡಿರುವಂಥ ಕಾಂಪೊನೆಂಟು ನಮ್ಮ ಮೈಸೂರಲ್ಲಿ ಬಂದು ಫಿಕ್ಸ್ ಆಗಬೇಕು ಅಂತಂದರೆ ಸೇಮ್ ಸೈಜ್ ಆಗಿರಬೇಕು ಅಲ್ವಾ, ಡಿಟ್ಟೋ ಸೈಜ್ ಇರಬೇಕು. ಇದು ಸಾಧ್ಯನಾ, ಅದು ಸಾಧ್ಯನಾ? ಅಲ್ಲಿ ಮಾಡಿರೋ ಅಷ್ಟು ಅದೇ ಸೈಜ್ಗೆ ನಾವು ಇಲ್ಲಿ ಫಿಕ್ಸ್ ಆಗೋದು ಸೇಮ್ ಸೈಜಲ್ಲಿ ಇರೋಕ್ಕೆ ಸಾಧ್ಯನಾ? ವಿಚ್ ಈಸ್ ನಾಟ್ ಪಾಸಿಬಲ್ ವೆನ್ ದೇ ಆರ್ ಮಾಸ್ ಪ್ರೊಡ್ಯೂಸ್ಡ್. ಯಾವಾಗ ಮಾಸ್ ಪ್ರೊಡಕ್ಷನ್ ಮಾಡ್ತೀವಿ ಆವಾಗ ಆ ಸೇಮ್ ಸೈಜ್ ಮ್ಯಾನುಫ್ಯಾಕ್ಚರ್ ಪಾರ್ಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್ ಮಾಸ್ ಪ್ರೊಡಕ್ಷನಲ್ಲಿ. ಇಂಡಿವಿಜುವಲಾಗಿ ನೀವು ಸೆಲೆಕ್ಟಿವ್ ಅಸೆಂಬ್ಲಿ ಮಾಡುವಾಗ ಪಾಸಿಬಲ್ ಇದೆ, ಬಟ್ ಮಾಸ್ ಪ್ರೊಡಕ್ಷನಲ್ಲಿ ಇಟ್ ಈಸ್ ಇಂಪಾಸಿಬಲ್. ಯಾಕೆಂದರೆ ಸೇಮ್ ಕಾಂಪೊನೆಂಟ್ಸ್ಗಳು ಸೇಮ್ ಡೈಮೆನ್ಷನ್ ಇರಬೇಕು. ಸೇಮ್ ಡೈಮೆನ್ಷನಲ್ಲಿ ಮಾಡೋಕ್ಕೆ ಸಾಧ್ಯನಾ? ನೆವರ್. ನೀನೊಂದು ಮಾಡಿರ್ತೀಯ, ನಾನೊಂದು ಮಾಡಿರ್ತೀನಿ, ಇಬ್ಬರು ಒಂದೇ ಡೈಮೆನ್ಷನಲ್ಲಿ ಒಂದೇ ಥರ ಎಕ್ಸಾಕ್ಟಾಗಿ ಮಾಡೋಕ್ಕಾಗುತ್ತಾ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಅಲ್ವಾ. ಆವಾಗ ನಮಗೆ ಅಲ್ಲಿ ಈ ಲಿಮಿಟ್ ಅನ್ನೋದು ನೆಸೆಸಿಟಿ ಆಗುತ್ತೆ. ಆವಾಗ ನಮಗೆ ಎಲ್ಲಿ ನಮಗೆ ಒಂದೇ ಡೈಮೆನ್ಷನ್ನ ಮೇಂಟೈನ್ ಮಾಡೋಕ್ಕಾಗಲ್ವಲ್ಲ ಮಾಸ್ ಪ್ರೊಡಕ್ಷನಲ್ಲಿ, ಆವಾಗ ಇಟ್ ಈಸ್ ನೆಸೆಸರಿ ಟು ಪರ್ಮಿಟ್ ದಿ ಆಪರೇಟರ್ ಟು ಡಿವಿಯೇಟ್ ಬೈ ಸ್ಮಾಲ್ ಮಾರ್ಜಿನ್ ಫ್ರಮ್ ದಿ ಎಕ್ಸಾಕ್ಟ್ ಸೈಜ್ ವಿಚ್ ಈಸ್ ನಾಟ್ ಏಬಲ್ ಟು ಮೇಂಟೈನ್ ಫಾರ್ ಆಲ್ ದ ಕಾಂಪೊನೆಂಟ್. ಅಂತಂದರೆ ಇಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ, ಒಂದು ಸಣ್ಣ ಡಿವಿಯೇಷನ್ ಕೊಡಬೇಕಾಗತ್ತೆ, ಒಂದು ಸಣ್ಣ ಡಿವಿಯೇಷನ್ ಕೊಡಬೇಕಾಗತ್ತೆ ಈ ಕಾಂಪೊನೆಂಟ್ ಮಾಡೋರಿಗೆ, ವರ್ಕರ್ಗೆ. ನೀನು ಈ ಕಾಂಪೊನೆಂಟು ಈ ಡೈಮೆನ್ಷನಿಂದ ಈ ಡೈಮೆನ್ಷನ್ ತನಕ ಇರ್ಬೋದು ಅಂತ. ಹಂಗಂದರೆ 5mm ಹತ್ತು ಎಂ ಎಂ ತನಕ ಇರ್ಬೋದು ಅಂತಲ್ಲ, 5mm ಇರಬೇಕದು, 5mm ಇರಬೇಕದು ಅಥವಾ 10mm ಇರಬೇಕದು. ಆದರೆ 10mm ಎಕ್ಸಾಕ್ಟಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ನೀನು ಅದನ್ನು 9.98 ಅಥವಾ 10.02 ಇವೆರಡರ ಮಧ್ಯೆ ಯಾವ ಡೈಮೆನ್ಷನಲ್ಲಾದ್ರೂ ಬೇಕಾದ್ರೂ ಮಾಡು ಅಂತ ಹಂಗೊಂದು ಪರ್ಮಿಷನ್ ಕೊಟ್ಟಿರ್ತಾರೆ, ಅಲ್ಲೊಂದು ಸ್ಮಾಲ್ ಮಾರ್ಜಿನ್ ಕೊಟ್ಟಿರ್ತಾರೆ. ಎಕ್ಸಾಕ್ಟ್ ಸೈಜ್ ಏನಿದೆ ಆ ಸೈಜ್ಗೆ 0.02mm ಕಮ್ಮಿ ಆದರೂ ಮಾಡು, 0.02mm ಜಾಸ್ತಿ ಆದರೂ ಮಾಡು. ಈ 0.02 ಅನ್ನೋದು ಎಕ್ಸಾಂಪಲ್ಗೆ ಹೇಳ್ತಾರೋದು ನಾನು, ಅದು 0.01 ಆಗಿರ್ಬೋದು, 0.025 ಆಗಿರ್ಬೋದು, 0.3 ಆಗಿರ್ಬೋದು, ಡಿಫ್ರೆಂಟ್ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಥರ ಕೊಡ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಾರೋದು, ಒಂದು ಎಕ್ಸಾಕ್ಟ್ ಸೈಜ್ ಏನಿದೆ ಅದಕ್ಕೆ ಒಂದು ಸಣ್ಣ ಡಿವಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಯಾಕೆಂತಂದರೆ ನಾವು ಈಗ 25mm ಮಾಡಬೇಕಂದ್ರೆ 25mm ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಸ್ ಪ್ರೊಡಕ್ಷನಲ್ಲಿ ಮಾತ್ರ. ಮಾಸ್ ಪ್ರೊಡಕ್ಷನಲ್ಲಿ 25mm ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿವಿಜುವಲಾಗಿ ನೀವು ಮಾಡ್ಕೋಬೋದು ಸರ್, ಏನಂದರೆ 25mm ಅಂತಂದರೆ ಎಕ್ಸಾಕ್ಟಾಗಿ ಮಾಡೋಕ್ಕಾಗಲ್ವಾ ಅಂತಲ್ಲ, ಮಾಡ್ಕೋಬೋದು ಬಟ್ ಮಾಸ್ ಪ್ರೊಡಕ್ಷನಲ್ಲಿ ಮಾಡೋಕ್ಕಾಗಲ್ಲ. ಅಂತ ಕಡೆ ಅಲ್ಲಿ ನಾವು ಆಪರೇಟರ್ಗೆ ಒಂದು ಸಣ್ಣ ಡಿವಿಯೇಷನ್ಗೆ ಅಥವಾ ಒಂದು ಮಾರ್ಜಿನ್ಗೆ ಪರ್ಮಿಟ್ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ದ ಡಿವಿಯೇಟೆಡ್ ಸೈಜ್ ಶುಡ್ ನಾಟ್ ಅಫೆಕ್ಟ್ ದಿ ಕ್ವಾಲಿಟಿ ಆಫ್ ದ ಅಸೆಂಬ್ಲಿ. ಆ ಡಿವಿಯೇಷನ್ ಕೊಟ್ಟಿದ್ದೀವಿ, ಮಾರ್ಜಿನ್ ಕೊಟ್ಟಿದ್ದೀವಿ, ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಅಂತ, ಅದು ಅಸೆಂಬ್ಲಿಗೆ ಎಫೆಕ್ಟ್ ಆಗಬಾರ್ದು. ಮತ್ತು ಆ ಕಾಂಪೊನೆಂಟ್ ಏನು ಕೆಲಸ ಮಾಡ್ತಿತ್ತು ಆ ಕೆಲಸಕ್ಕೆ ತೊಂದರೆ ಆಗಬಾರ್ದು, ಆ ಥರ ಇರಬೇಕು ಆ ಡಿವಿಯೇಷನು. ನೀ ಕೊಡೋ ಡಿವಿಯೇಷನಿಂದ ಅಸೆಂಬ್ಲಿಗಾಗಲಿ ಅಥವಾ ಅದು ಮಾಡೋವಂಥ ಕೆಲಸಕ್ಕಾಗಲಿ ಯಾವುದೇ ಎಫೆಕ್ಟ್ ಆಗಬಾರ್ದು. ದಿಸ್ ಟೈಪ್ ಆಫ್ ಡೈಮೆನ್ಷನಿಂಗ್ ಈಸ್ ನೋನ್ ಆ್ಯಸ್ ಲಿಮಿಟ್ ಡೈಮೆನ್ಷನಿಂಗ್. ಈ ಥರ ಡೈಮೆನ್ಷನಿಂಗ್ನ ನಾವು ಲಿಮಿಟ್ ಡೈಮೆನ್ಷನಿಂಗ್ ಅಂತ ಕರೀತಾರೆ. ಈ ಥರ ಡೈಮೆನ್ಷನ್ನ ನಾವು ಲಿಮಿಟ್ ಡೈಮೆನ್ಷನಿಂಗ್ ಅಂತ ಕರೀತಾರೆ. ಎ ಸಿಸ್ಟಮ್ ಆಫ್ ಲಿಮಿಟ್ ಈಸ್ ಟು ಬಿ ಫಾಲೋಡ್ ಆ್ಯಸ್ ಅ ಸ್ಟ್ಯಾಂಡರ್ಡ್ ಫಾರ್ ದ ಲಿಮಿಟ್ ಡೈಮೆನ್ಷನಿಂಗ್ ಆಫ್ ಕಾಂಪೊನೆಂಟ್. ಈ ಲಿಮಿಟ್ ಡೈಮೆನ್ಷನಿಂಗ್ ಹೇಗೆ ನಿನಗೆ ಬಂದಂಗೆ ಹೆಂಗೆಂಗೋ ಇಷ್ಟ ಬಂದಂಗೆಲ್ಲ ಮಾಡ್ಕೊಳ್ಳೋದಲ್ಲ, ದೇರ್ ಈಸ್ ಎ ಸಿಸ್ಟಮ್. ಆ ಲಿಮಿಟ್ಗೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ಮು ಫಾಲೋ ಮಾಡಬೇಕು. ನಾವು ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಮಾಡಬೇಕು ಅಂತಂದರೆ ಆ ಲಿಮಿಟ್ ಸಿಸ್ಟಮ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಮತ್ತು
ಯಾವ್ದು ಯಾವ ಸಿಸ್ಟಮ್ನ ಮಾಡಬೇಕಪ್ಪ ಫಾಲೋ ಮಾಡಬೇಕಪ್ಪ ಅಂತಂದರೆ ದೇರ್ ಆರ್ ವೇರಿಯಸ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫೇಡ್ಸ್ ಆರ್ ಫಾಲೋಡ್ ಬೈ ಡಿಫ್ರೆಂಟ್ ಕಂಟ್ರೀಸ್. ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ನ ಫಾಲೋ ಮಾಡ್ತಾರೆ, ಬೇರೆ ಬೇರೆ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಾರೆ. ಇಲ್ಲಿ ಬೇಸ್ಡ್ ಆನ್ ಐ ಎಸ್ ಒ ಸ್ಪೆಸಿಫಿಕೇಶನ್, ಬೇಸ್ಡ್ ಆನ್ ಐ ಎಸ್ ಒ ಸ್ಪೆಸಿಫಿಕೇಶನ್. ವಾಟ್ ಈಸ್ ಐ ಎಸ್ ಒ? ಈ ಐ ಎಸ್ ಒ ಅಂದ್ರೇನು? ಐ ಎಸ್ ಒ ಅಂದ್ರೆ ನೋಡಿ, ಇಲ್ಲಿ ಬಂತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತ. ಐ ಎಸ್ ಒ ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಈ ಇದರ ಬೇಸ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿಯವರು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಾರೆ. ಐ ಎಸ್ ಒ ಸ್ಪೆಸಿಫಿಕೇಶನ್, ಐ ಎಸ್ ಒ ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ದ ಸಿಸ್ಟಮ್ ಆಫ್ ಲಿಮಿಟ್ ಆ್ಯಂಡ್ ಫಿಟ್ಸ್ ಫಾಲೋಡ್ ಇನ್ ಅವರ್ ಕಂಟ್ರಿ ಇಸ್ ಸ್ಟಿಪ್ಯುಲೇಟೆಡ್ ಬೈ ದಿ BIS. ನಮ್ಮ ಕಂಪ್ನಿ ಕಂಟ್ರಿನಲ್ಲಿ, ನಮ್ಮ ಭಾರತದಲ್ಲಿ ದ ಸಿಸ್ಟಮ್ ಸ್ಟಿಪ್ಯುಲೇಟೆಡ್ ಅಂತಂದರೆ ನಿಗದಿತ ಅಂತ ಅಲ್ಲೇ ಹಾಕಿದ್ದೆ ನೋಡಿ ಕನ್ನಡದಲ್ಲಿ, ಬೈ ದಿ BIS. BIS-ನವರು ನಮಗೆ ಸಿಸ್ಟಮ್ನ ಕೊಟ್ಟಿದ್ದಾರೆ. BIS ಅಂತಂದ್ರೇನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, BIS ಅಂತಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಮಕ್ಕಳೇ, ಬೇರೆ ಬೇರೆ ಕಂಟ್ರಿನಲ್ಲಿ ಬೇಸ್ಡ್ ಆನ್ ISO ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನಲ್ಲಿ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಾರೆ. ನಮ್ಮ ಕಂಟ್ರಿನಲ್ಲಿ ನಾವು ಅಳವಡಿಸ್ಕೊಂಡಿರೋ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, BIS ಅಂತಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಆ್ಯಂಡ್ ಅದರ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫೀಡ್, ಬರೀ ಈಗ ನಾವು ಅಳವಡಿಸ್ಕೊಂಡಿರೋದು BIS. ಬೇರೆ ಯಾವ್ಯಾವ ಸಿಸ್ಟಮ್ ಅಪ್ಪ ಇದೆ ಅಪ್ಪ ಅಂದರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ISO ಅಂತಲೇ ಒಂದು ಸಿಸ್ಟಮ್ ಇದೆ, ಆ್ಯಂಡ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್ BSS ಅಂತ, ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ. ಮತ್ತೊಂದು ಜರ್ಮನ್ ಸ್ಟ್ಯಾಂಡರ್ಡ್, ಅದನ್ನು DIN ಅಂತ ಕರೀತಾರೆ, ಜರ್ಮನ್ ಸ್ಟ್ಯಾಂಡರ್ಡ್. ಸೊ ಇದಿಷ್ಟು ಇಂಟರ್ಚೇಂಜಬಿಲಿಟಿಗಳ ಬಗ್ಗೆ ಮಕ್ಕಳೇ. ಇವಾಗ ಈ ಅಸೈನ್ಮೆಂಟ್ ಬಗ್ಗೆ ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಹೇಗೆ ಕೇಳ್ತಾನೆ, ಆನ್ಸರ್ಸ್ ಹೇಗೆ ಮಾಡಬೇಕಾಗುತ್ತೆ ಅಂತ ಒಂದಷ್ಟು ಕ್ವಶನ್ಸ್ಗಳು ಮತ್ತೆ ನೋಡೋಣ, ಅದಕ್ಕೆ ಆನ್ಸರ್ಸ್ಗಳನ್ನ ನೋಡೋಣ ಏನಿರುತ್ತೆ ಅಂತ. ಮೊದಲನೇ ಕ್ವಶನು, ವಾಟ್ ಈಸ್ ಮಾಸ್ ಪ್ರೊಡಕ್ಷನ್? ಮಾಸ್ ಪ್ರೊಡಕ್ಷನ್ ಅಂದರೆ ಏನು? ಮತ್ತು ನಮಗೆ ಗೊತ್ತು ಮಾಸ್ ಪ್ರೊಡಕ್ಷನ್ ಅಂತಂದರೆ ಪ್ರೊಡ್ಯೂಸಿಂಗ್ ಕಾಂಪೊನೆಂಟ್ಸ್ ಇನ್ ಲಾರ್ಜ್ ನಂಬರ್ಸ್. ಕಾಂಪೊನೆಂಟ್ಸ್ಗಳನ್ನ ಲಾರ್ಜ್ ನಂಬರಲ್ಲಿ ಪ್ರೊಡ್ಯೂಸ್ ಮಾಡೋದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಆ್ಯಂಡ್ ನಂಬರ್ ಟೂ, ಮೆನ್ಷನ್ ಎನಿ 3 ಅಡ್ವಾಂಟೇಜಸ್ ಆಫ್ ಮಾಸ್ ಪ್ರೊಡಕ್ಷನ್. ಈ ಮಾಸ್ ಪ್ರೊಡಕ್ಷನ್ದು ಅಡ್ವಾಂಟೇಜಸ್ ಹೇಳಿದ್ವಲ್ಲ, ಅದರಲ್ಲಿ ಯಾವ್ದಾನ ಒಂದು ಮೂರನ್ನ ಮೆನ್ಷನ್ ಮಾಡಿ ಅಂತಾನೆ. ಅದರಲ್ಲಿ ನಂಬರ್ ಒನ್, ಲೆಸ್ ಟೈಮ್, ಟೈಮ್ ಕಮ್ಮಿ, ಟೈಮ್ ರೆಡ್ಯೂಸ್ ಆಗಿಬಿಡುತ್ತೆ. ಟೈಮ್ ರೆಡ್ಯೂಸ್ ಆಗ್ತಾ ಇದ್ದಂಗೆ ಪ್ರೈಸು, ಕಾಂಪೊನೆಂಟ್ ಪ್ರೈಸು ರೆಡ್ಯೂಸ್ ಆಗುತ್ತೆ. ಮತ್ತು ಸ್ಪೇರ್ ಕ್ಯಾನ್ ಬಿ ಅವೈಲಬಲ್ ಕ್ವಿಕ್ಲಿ, ಸ್ಪೇರು ಎಲ್ಲ ಕಡೆಯೂ ನಮಗೆ ಭಾಳ ಬೇಗ ಕ್ವಿಕ್ಕಾಗಿ ಸಿಗುತ್ತೆ. ಕ್ವಶನ್ ನಂಬರ್ 3, ಮೆನ್ಷನ್ ಎನಿ 3 ಡಿಸ್ಅಡ್ವಾಂಟೇಜಸ್ ಆಫ್ ದಿ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ದು ಡಿಸ್ಅಡ್ವಾಂಟೇಜಸ್ ಯಾವ್ದಾನ ಒಂದು ಮೂರು ಹೇಳಿ ಅಂತ. ನಂಬರ್ ಒನ್, ಇನಿಷಿಯಲ್ ಕಾಸ್ಟ್ ಈಸ್ ಹೈ, ನಾನು ಆಗಲೇ ಹೇಳಿದೆ, ಅದಕ್ಕೆ ಬೇರೆ ಸಪ್ರೇಟ್ ಮಿಷಿನ್ಸ್ ಬೇಕು, ಅದಕ್ಕೆ ಇನಿಷಿಯಲ್ ಆಗಿ ಕಾಸ್ಟು ಜಾಸ್ತಿ ಆಗುತ್ತೆ. ಸ್ಪೆಷಲ್ ಪರ್ಪಸ್ ಮಿಷಿನ್ಸ್ ರಿಕ್ವೈರ್ಡ್, ಮತ್ತು ಸ್ಪೆಷಲ್ ಪರ್ಪಸ್ ರಿಕ್ವೈರ್ಡ್ ಮಿಷಿನ್ಸು ಅದಕ್ಕೆ ಬೇಕಾಗುತ್ತೆ. ಮತ್ತು ಗೇಜಸ್ ಟು ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಬದಲು ಗೇಜಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ, ಅದು ಎಕ್ಸ್ಟ್ರಾ ಬೇಕಾಗುತ್ತೆ. ಮತ್ತು ಜಿಗ್ ಆ್ಯಂಡ್ ಫಿಕ್ಸರ್ಸ್ಗಳು ಬೇಕಾಗುತ್ತೆ. ಇದೆಲ್ಲ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಮಾಸ್ ಪ್ರೊಡಕ್ಷನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವೈ ಮಾಸ್ ಪ್ರೊಡ್ಯೂಸ್ಡ್ ಕಾಂಪೊನೆಂಟ್ ವಿಲ್ ಹ್ಯಾವ್ ಲೆಸ್ ಕಾಸ್ಟ್? ಯಾಕೆ ಮಾಸ್ ಪ್ರೊಡ್ಯೂಸ್ಡ್ ಕಾಂಪೊನೆಂಟ್ಗಳು ಕಮ್ಮಿ ಖರ್ಚಲ್ಲಿ ಕಮ್ಮಿ ಕಾಸ್ಟ್ ಇರುತ್ತೆ, ಕಮ್ಮಿ ಪ್ರೈಸ್ ಯಾಕೆ ಇರುತ್ತೆ ಅಂತಂದರೆ, ಮೋರ್ ಕಾಂಪೊನೆಂಟ್ಸ್ ಪ್ರೊಡ್ಯೂಸ್ಡ್ ಇನ್ ಲೆಸ್ ಟೈಮ್. ಜಾಸ್ತಿ ಕಾಂಪೊನೆಂಟ್ಸ್ಗಳನ್ನ ಕಮ್ಮಿ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಈಗ ಒಂದು ಕಾಂಪೊನೆಂಟ್ ಮಾಡೋಕ್ಕೆ ನಿಮಗೆ ಅರ್ಧ ದಿವಸ ಬೇಕು ಅಂತಂದರೆ 100 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅರ್ಧ ದಿವಸ ಬೇಕು ಒಂದು ಕಾಂಪೊನೆಂಟ್ ಮಾಡೋಕ್ಕೆ, 100 ರೂಪಾಯಿ ಆಗುತ್ತೆ. ಅದೇ ಒಂದು ಕಾಂಪೊನೆಂಟ್ ಬದಲು 25 ಕಾಂಪೊನೆಂಟ್ ಆಗುತ್ತೆ ಅರ್ಧ ದಿವಸದಲ್ಲಿ ಅಂತಂದರೆ ಅದೆಷ್ಟಾಗುತ್ತೆ? 100 ರೂಪಾಯಿಗಿಂತ ಕಮ್ಮಿ ಆಗುತ್ತಲ್ವಾ? ಸಿಕ್ಕಾಬಿಟ್ಟೆ ಮೆಟೀರಿಯಲ್ ಚಾರ್ಜಸ್ಸು ಮತ್ತು ಅದಕ್ಕೇನೇನು ಎಕ್ಸ್ಟ್ರಾ ಎಲ್ಲ ಏನಾಗಿರುತ್ತೆ ಅದನ್ನು ಮಾತ್ರ ಲೆಕ್ಕ ಹಾಕ್ಕೊಂಡು ಸಿಕ್ಕಾಬಟ್ಟೆ ಕಮ್ಮಿ ಆಗಿಬಿಡುತ್ತೆ. ಸೊ ನಂಬರ್ ಆಫ್ ಇದು ಕಾಂಪೊನೆಂಟ್ಸು ಕಮ್ಮಿ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದಕ್ಕೆ ಮಾಸ್ ಪ್ರೊಡಕ್ಷನಲ್ಲಿ ತಯಾರಾಗುವಂಥ ಕಾಂಪೊನೆಂಟ್ಸು ಪ್ರೈಸು ಕಮ್ಮಿ ಇರುತ್ತೆ. ಆ್ಯಂಡ್ ವೇರ್ ಸೆಲೆಕ್ಟಿವ್ ಅಸೆಂಬ್ಲಿ ಈಸ್ ಜಸ್ಟಿಫೈಡ್,
ನಾವು ಆವಾಗಲೇ ಹೇಳಿದ್ವಿ ಸೆಲೆಕ್ಟಿವ್ ಅಸೆಂಬ್ಲಿನ ಇಂಜಿನಿಯರಿಂಗ್ ಫೀಲ್ಡಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಜನ್ರಲ್ಲಾಗಿ, ಆದರೂ ಕೆಲವು ಕಡೆ ಅದನ್ನು ಜಸ್ಟಿಫೈ ಮಾಡ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ. ಎಲ್ಲಿ? ಸ್ಪೆಷಲ್ ಕಂಡೀಷನಲ್ಲಿ, ಅಂಡರ್ ಸ್ಪೆಷಲ್ ಸರ್ಕಮ್ಟೆನ್ಸಸ್ ದ ಕಾಂಪೊನೆಂಟ್ಸ್ ಆರ್ ಮೆಷಿನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ವೆರಿ ಲೆಸ್ ನಂಬರ್. ಸ್ಪೆಷಲ್ ಕಂಡೀಷನಲ್ಲಿ ಅಥವಾ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಈ ಸೆಲೆಕ್ಟಿವ್ ಅಸೆಂಬ್ಲಿನ ಜಸ್ಟಿಫೈ ಮಾಡ್ತಾರೆ. ಭಾಳ ಕಮ್ಮಿ ಪ್ರೊಡಕ್ಷನ್ನ ಮಾಡಬೇಕಾಗಿರುವಂಥ ಕಡೆ, ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳ್ದಂಗೆ ಡಿಫೆನ್ಸಲ್ಲಿ, ಸ್ಯಾಟಲೈಟ್ಗಳಲ್ಲಿ, ಎಲ್ಲ ಕಡೆ ಬೇಕಾದಂಥ ಮೆಷಿನ್ಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ಸೆಲೆಕ್ಟಿವ್ ಅಸೆಂಬ್ಲಿನ ಯೂಸ್ ಮಾಡ್ತಾರೆ, ಜಸ್ಟಿಫೈ ಮಾಡ್ತಾರೆ. ಇನ್ ವಾಟ್ ಈಸ್ ದ ಫಿಗರ್ ಶೋನ್ ಇನ್ ಬಿಲೋ ಇಂಡಿಕೇಟ್ಸ್. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾನೆ, ಇದು ಏನು ಇಂಡಿಕೇಟ್ ಮಾಡುತ್ತೆ ನೋಡಿ. ಅಲ್ಲಿ ಅವನು ಬರೀ ಒಂದು ಬೋಲ್ಟು ನೋಡಿ, ಈ ಬೋಲ್ಟ್ಗೆ ಕರೆಕ್ಟಾಗಿ ಈ ನಟ್ಟು, ಈ ಬೋಲ್ಟ್ಗೆ ಈ ನಟ್ಟು ಅಂತ ಇಷ್ಟೇ ಕೊಟ್ಟಿದ್ದಾನೆ. ಸೊ ಇದು ಏನಪ್ಪ ಹೇಳುತ್ತೆ ಅಂತಂದರೆ, ಇಟ್ ಶೋಸ್ ಇಟ್ ಈಸ್ ಸೆಲೆಕ್ಟಿವ್ ಅಸೆಂಬ್ಲಿ. ಇಟ್ ಶೋಸ್ ಇಟ್ ಈಸ್ ಸೆಲೆಕ್ಟಿವ್ ಅಸೆಂಬ್ಲಿ. ಇದು ಇದನ್ನು ಸೆಲೆಕ್ಟಿವ್ ಅಸೆಂಬ್ಲಿ ಅಂತ ಹೇಳ್ತಾ ಇದೆ. ಮತ್ತು ವಾಟ್ ಈಸ್ ಇಂಟರ್ಚೇಂಜಬಿಲಿಟಿ? ಇಂಟರ್ಚೇಂಜಬಿಲಿಟಿ ಅಂದರೆ ಏನು ಅಂತ ಕೇಳ್ದೆ ನಾನು ಆವಾಗಲೇ ಹೇಳಿದೆ ಮಕ್ಕಳೇ, ಇಂಟರ್ಚೇಂಜಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ದಿ ಕಾಂಪೊನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ದಿ ಪ್ಲೇಸ್ ಆಫ್ ಓಲ್ಡ್ ಒನ್ ವಿತೌಟ್ ಎನಿ ಅಡಿಷನಲ್ ರಿಪೇರ್ ಆರ್ ಆಲ್ಟ್ರೇಷನ್ ವಿತೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದ ಕಾಂಪೊನೆಂಟ್ ವೆನ್ ಅಸೆಂಬಲ್ಡ್. ಹಳೇದು ಯಾವುದೋ ಒಂದು ನಟ್ಟು ಬೋಲ್ಟ್ ಹೋಗಿರುತ್ತೆ. ಎಕ್ಸಾಂಪಲ್ಲು ಬರೀ ನಟ್ಟು ಬೋಲ್ಟು ಅಂತಲೇ ಅಲ್ಲ, ಈಗ ಗಾಡಿನಲ್ಲಿ ಒಂದು ಕಾರ್ಬೋರೇಟರ್ ಹೋಗ್ಬಿಟ್ಟಿರ್ತದೆ ಅಂತ ಇಟ್ಕೋ, ಗಾಡಿ ಬಿಸಾಕ್ಬಿಡ್ತೀವ, ಬೇರೆ ಕಾರ್ಬೋರೇಟರ್ ತಂದು ಫಿಕ್ಸ್ ಮಾಡ್ತೀವಿ ಅಲ್ವಾ. ಯಾವುದೋ ಒಂದು ಜೆಟ್ ಹೋಗ್ಬಿಟ್ಟಿರ್ತದೆ, ಪೆಟ್ರೋಲ್ ಬರುವಂಥ ಜೆಟ್ಟು ಅಂತ ಇಟ್ಕೋ, ಅದು ಇಡೀ ಗಾಡಿನೇ ಚೇಂಜ್ ಮಾಡ್ತೀವ, ಆ ಒಂದು ಪರ್ಟಿಕ್ಯುಲರ್ 2 ರೂಪಾಯಿ ಜೆಟ್ ತಗೊಂಡು ಫಿಕ್ಸ್ ಮಾಡ್ಕೋತೀವಿ. ಹೀರೋ ಹೋಂಡಾ ಅದು, ಆ ಜೆಟ್ಟು ತಯಾರು ಮಾಡಿರೋನು ಯಾವನೋ, ಆ ಜೆಟ್ಟು ತಯಾರು ಮಾಡಿರೋದು ಹೀರೋ ಹೋಂಡಾ ಕಂಪ್ನಿಯವರೇನೆ, ಡೆಲ್ಲಿಲಿರೋ ಅಂತ ಅವ್ನು ಮಾಡಿರ್ತಾನೆ. ನಮಗಿಲ್ಲಿ ಮೈಸೂರಲ್ಲಿರೋವಂಥ ಮೆಕ್ಯಾನಿಕ್ ಅದನ್ನು ಫಿಕ್ಸ್ ಮಾಡ್ತಾನೆ, ಅದು ವಿತೌಟ್ ಎನಿ ಆಲ್ಟ್ರೇಷನ್ ವಿತೌಟ್ ಎನಿ ರಿಪೇರ್ ಫಿಕ್ಸ್ ಮಾಡ್ತಾನೆ, ಅಸೆಂಬಲ್ ಆಗುತ್ತೆ. ಏನು ವರ್ಕ್ ಆಗ್ತಿತ್ತು ಅದು ಆ್ಯಸ್ ಯೂಶ್ವಲ್ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ದಿಸ್ ಈಸ್ ಇಂಟರ್ಚೇಂಜಬಿಲಿಟಿ. ಇಂಟರ್ಚೇಂಜಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ದಿ ಕಾಂಪೊನೆಂಟ್ ಟು ಗೆಟ್ ರಿಪ್ಲೇಸ್ ಇನ್ ದಿ ಪ್ಲೇಸ್ ಆಫ್ ಓಲ್ಡ್ ಒನ್ ವಿತೌಟ್ ಎನಿ ಆಲ್ಟ್ರೇಷನ್ ಆರ್ ರಿಪೇರ್ ವಿತೌಟ್ ಅಫೆಕ್ಟಿಂಗ್ ದಿ ಫಂಕ್ಷನಿಂಗ್ ಆಫ್ ದಿ ಕಾಂಪೊನೆಂಟ್ ಆಫ್ಟರ್ ಅಸೆಂಬಲ್. ಅಸೆಂಬಲ್ ಎಲ್ಲ ಆದಮೇಲೆ ಏನು ತೊಂದರೆ ಆಗದೆ ಇರೋಂಗೆ, ಏನು ಆಲ್ಟ್ರ್ ಮಾಡದೇ ಇರೋಂಗೆ, ಅಸೆಂಬಲ್ ಮಾಡೋಕ್ಕೆ ಎಬಿಲಿಟಿ ಇದೆಯಲ್ಲ ಕಾಂಪೊನೆಂಟ್ಗೆ, ಅದನ್ನು ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ. ಆ್ಯಂಡ್ ವಾಟ್ ಈಸ್ ದಿ ನೆಸೆಸಿಟಿ ಆಫ್ ಲಿಮಿಟ್ ಸಿಸ್ಟಮ್? ಲಿಮಿಟ್ ಸಿಸ್ಟಮ್ದು ನೆಸೆಸಿಟಿ ಏನಿದೆ? ಲಿಮಿಟ್ ಸಿಸ್ಟಮ್ ಈಸ್ ರಿಕ್ವೈರ್ಡ್ ಟು ಅಚೀವ್ ಇಂಟರ್ಚೇಂಜಬಿಲಿಟಿ. ಈ ಇಂಟರ್ಚೇಂಜಬಿಲಿಟಿನ ಅಚೀವ್ ಮಾಡಬೇಕಾದ್ರೆ ಲಿಮಿಟ್ ಸಿಸ್ಟಮ್ ಇರಬೇಕು. ಈ ಲಿಮಿಟ್ ಸಿಸ್ಟಮ್ ಇದ್ದರೆ ಇಂಟರ್ಚೇಂಜಬಿಲಿಟಿ ಅಚೀವ್ ಮಾಡೋಕ್ಕಾಗುತ್ತೆ. ಇಂಟರ್ಚೇಂಜಬಿಲಿಟಿ ಇದ್ದರೆ ಮಾಸ್ ಪ್ರೊಡಕ್ಷನ್ನು ಉಪಯೋಗಕ್ಕೆ ಬರುತ್ತೆ, ಮಾಸ್ ಪ್ರೊಡಕ್ಷನ್ನು ಪಾಸ್ ಆಗುತ್ತೆ. ಮಾಸ್ ಈ ಲಿಮಿಟ್ ಸಿಸ್ಟಮ್ ಇಲ್ಲ ಅಂತಂದರೆ ಇಂಟರ್ಚೇಂಜಬಿಲಿಟಿ ಆಗೋಲ್ಲ, ಇಂಟರ್ಚೇಂಜಬಿಲಿಟಿ ಇಲ್ಲ ಅಂತಂದರೆ ಮಾಸ್ ಪ್ರೊಡಕ್ಷನ್ನು ಫೇಲ್ಯೂರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ISO? ISO ಅಂತಂದರೆ ಮೀನಿಂಗ್ ಏನು? ನಾನು ಆವಾಗಲೇ ಹೇಳಿದೆ, ISO ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 3 ಸಿಸ್ಟಮ್ ಆಫ್ ಲಿಮಿಟ್ಸ್ ಆ್ಯಂಡ್ ಫಿಟ್ಸ್. ಮೂರು ಸಿಸ್ಟಮ್ ಯಾವುದ್ಯಾವ್ದಪ್ಪ ಅಂತಂದರೆ ಆವಾಗಲೇ ನಾವು ನೋಡಿದ್ವಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅದು ಒಂದು ಸಿಸ್ಟಮು, ಸ್ಟ್ಯಾಂಡರ್ಡ್ ಸಿಸ್ಟಮ್ ಸಾರಿ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಇದು, ಅದು ಬ್ರಿಟಿಷ್ ಅನ್ನೋದು ಬಿಟ್ಟೋಗ್ಬಿಟ್ಟಿದೆ, ಸಾರಿ ಅದನ್ನು ಹಾಕ್ಕೊಳ್ಳಿ, ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್ BSS ಅಂತ. ಮತ್ತೊಂದು ಜರ್ಮನ್ ಸ್ಟ್ಯಾಂಡರ್ಡ್ DIN ಅಂತ, ಜರ್ಮನ್ ಸ್ಟ್ಯಾಂಡರ್ಡ್. ಮಕ್ಕಳೇ, ಇದಿಷ್ಟು ಇವತ್ತಿನ ತರಗತಿಯ ಟಾಪಿಕ್ ಆಗಿತ್ತು. ಇಲ್ಲಿ ತನಕ ನಾವು ಮಾಸ್ ಪ್ರೊಡಕ್ಷನ್ ಅಂತಂದರೆ ಏನು, ಮಾಸ್ ಪ್ರೊಡಕ್ಷನ್ ಅಂತಂದರೆ ಒಂದೇ ಥರದ ಕಾಂಪೊನೆಂಟ್, ಐಡೆಂಟಿಕಲ್ ಕಾಂಪೊನೆಂಟನ್ನು ಲಾರ್ಜ್ ನಂಬರಲ್ಲಿ ಪ್ರೊಡ್ಯೂಸ್ ಮಾಡೋದು, ಮತ್ತು ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ಇಂಟರ್ಚೇಂಜಬಿಲಿಟಿ ಇರೋದರಿಂದ ಸಾಧ್ಯ ಆಗುತ್ತೆ. ಸೊ ಇಂಟರ್ಚೇಂಜಬಿಲಿಟಿ ಅಂದರೆ ಏನು? ಇಂಟರ್ಚೇಂಜಬಿಲಿಟಿ ಅಂದರೆ ಎಲ್ಲೋ ತಯಾರಾದಂಥ ಪಾರ್ಟು, ಯಾರೋ ತಯಾರು ಮಾಡಿದಂಥ ಪಾರ್ಟು, ಯಾವುದ್ಯಾವುದೋ ಎನ್ವೈರನ್ಮೆಂಟಲ್ಲಿ ತಯಾರು ಮಾಡಿದಂಥ ಪಾರ್ಟು, ಇನ್ಯಾವುದೋ ಎನ್ವೈರನ್ಮೆಂಟಲ್ಲಿ ಇನ್ಯಾರ ಹತ್ರನೋ ಇನ್ಯಾವುದೋ ಮಿಷಿನ್ಗೆ ಸಲೀಸಾಗಿ ಏನೂ ಚೇಂಜ್ ಮಾಡದೇ, ರಿಪೇರಿ ಮಾಡದೇ, ಅಸೆಂಬಲ್ ಮಾಡಿ ಆ್ಯಸ್ ಯೂಶ್ವಲ್ ವರ್ಕ್ ಮಾಡುತ್ತಲ್ಲ, ಆ ಎಬಿಲಿಟಿನ ಇಂಟರ್ಚೇಂಜಬಿಲಿಟಿ ಅಂತ ಕರೀತಾರೆ. ಆ ಇಂಟರ್ಚೇಂಜಬಿಲಿಟಿ ಇರಬೇಕಾದ್ರೆ ಒಂದು ಲಿಮಿಟ್ ಸಿಸ್ಟಮ್ ಇರಬೇಕು. ಆ ಲಿಮಿಟ್ ಸಿಸ್ಟಮು ನಾವು ಯಾವುದ್ಯಾವುದೋ ಮಾಡ್ಕೊಳೋಕ್ಕಾಗಲ್ಲ, ISO ಆರ್ಗನೈಸ್ ಏನಿದೆ ಆ ಆರ್ಗನೈಸೇಷನು ಅದ್ರ ಪ್ರಕಾರನೇ ನಾವು ಮಾಡ್ಕೋಬೇಕು.
ನಮ್ಮಲ್ಲಿ ಬಿ ಐ ಎಸ್ ಅನ್ನೋದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟ್ಯಾಂಡರ್ಡ್ನ ನಾವು ಮಾಡ್ಕೊಂಡಿದ್ದೀವಿ ಅಂತ ಇಷ್ಟೊತ್ತು ನಾವು ಎಲ್ಲ ಡಿಸ್ಕಷನ್ ಮಾಡಿದ್ವಿ. ನೀವು ಇದನ್ನು ಪೂರ್ತಿ ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ನಿಮಗೇನಾದ್ರು ಡೌಟ್ ಬಂತು ಅಂತಂದರೆ ಯಾವುದೇ ಟೈಮಲ್ಲಾದರೂ ಸರಿ ನನಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ಹೊರಗಡೆ ಸುತ್ತಬೇಡಿ, ಸುಮ್ಮನೆ ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳಿತಾರೆ, ಬಿ ಸೇಫ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್.